ಹಾಯ್ ಹಲೋ ನಮಸ್ತೆ ತಮ್ಗೆಲ್ರಿಗೂ ಕೂಡ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ರ್ಯಾಪಿಡ್ ರಶ್ಮಿ ಜೊತೆಗೆ ಸ್ವಾಗತ. ನಾನು ಸೋಮಣ್ಣ ಮಾಚಿ ಮಾಡ. ಇವತ್ತು ನನ್ನ ಜೊತೆಗೆ ಬಿಗ್ ಬಾಸ್ ಸೀಸನ್ 6 ಫಿನಾಲೆ ಕಂಟೆಸ್ಟೆಂಟ್ ರಶ್ಮಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ರಶ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಸುಮಣ್ಣ ಅವರೇ. ಹೇಗಿದ್ದೀರಿ ನೋಡಿ? ಹಿಂಗೆ ಇದ್ದೀನಿ. ಸ್ಟಿಲ್ ಹ್ಯಾಂಗ್ ಓವರ್? ಬಿಗ್ ಬಾಸ್ ಹ್ಯಾಂಗ್ ಓವರ್? ಹ್ಯಾಂಗ್ ಓವರ್ ಇಲ್ಲ, ಅದು ಶೋ ಓವರ್ ಆದಮೇಲೆ ಇನ್ನೇನು ನಮ್ದೆಲ್ಲ ಅಲ್ಲೇ ಹ್ಯಾಂಗ್ ಮಾಡಿ ಆಚೆಗೆ ಬಂದ್ಬಿಟ್ಟಿರೋದ್ರಿಂದ ಹ್ಯಾಂಗ್ ಓವರ್ ಅನ್ನೋಕ್ಕಿಂತ ಏನೋ ಇಟ್ಸ್ ಲೈಕ್ ನೆನಪುಗಳು, ಒಂದು ಬೇರೆ ಝೋನ್ ಅಲ್ಲಿ ಇದ್ಬಿಡ್ತೀವಲ್ಲ, ಸಣ್ಣ ಈ ಝೋನಿಗೆ ಬರೋದಕ್ಕೆ ಒಂದೆರಡು ದಿನ ನಾವು ಬಂದ್ಬಿಟ್ರು ಕೆಲವು ಸತಿ ತಿರ್ಗಾ ಜನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ರಮ್ ಹಿಯರ್ ಅದು ಹೆಂಗಿತ್ತು, ಆ್ಯಂಡ್ ದೆನ್ ಫೇಸ್ಬುಕ್ ಲೈವ್ ಬರಲಿ ಎಲ್ಲೇ ಬರಲಿ ಫಸ್ಟ್ ರೆಫರೆನ್ಸ್ ಪಾಯಿಂಟ್ಸ್ ಸದ್ಯಕ್ಕೆ ಅಟ್ಲೀಸ್ಟ್ ಬಿಗ್ ಬಾಸ್ ಇರೋದಲ್ಲ. ಸೊ ಹಂಗಾಗಿ ಇಟ್ಸ್ ಗುಡ್. ಕಂಗ್ರ್ಯಾಚುಲೇಷನ್ಸ್, ತಮಗೆ ತುಂಬ ಚೆನ್ನಾಗಿ ಆಡಿದ್ರಿ ಫಿನಾಲೆ ಕಂಟೆಸ್ಟೆಂಟ್ ಕೂಡ. ತಾವು ಥ್ಯಾಂಕ್ಸ್ ಅಲಾಟ್. ತಾವು ಒಬ್ಬ ಆರ್ ಜೆ ಮಾತ್ರ ಅಲ್ಲ, ಒಬ್ಬ ಸಿಂಗರ್ ಅನ್ನೋದು ಕೂಡ ಪ್ರೂವ್ ಆಯಿತು. ಹೌದು, ಆಲ್ರೆಡಿ ನೀವು ಸಿಂಗರ್ ಬಟ್ ಎಲ್ರಿಗೂ ಗೊತ್ತಿರಲಿಲ್ಲ. ಸೊ ತುಂಬ ಅದ್ಭುತವಾಗಿ ಹಾಡು ಹೇಳಿದ್ರಿ. ಐ ತಿಂಕ್ ಅದಕ್ಕೂ ಕೂಡ ಜಾಸ್ತಿ ಫ್ಯಾನ್ ಫಾಲೋ ಜಾಸ್ತಿ ಆಗಿದ್ರೆ. ಹೌದು, ನಮ್ಮಲ್ಲಿ ಹೆಂಗೆ ಗೊತ್ತಾ, ಅದು ಏನು ಹೇಳ್ತೀರಾ, ಹಿತ್ತಲ್ ಗಿಡ ಮದ್ದಲ್ಲ ಥರ. ನಾನು ಇನ್ಫ್ಯಾಕ್ಟ್ ಸಿಂಗರ್ ಆಗಬೇಕಂತಲೇ ಬಂದು ತುಂಬ ಕಲಿತು ಮೀಟ್ ಮಾಡ್ದಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ ಇಲ್ಲ, ಹಾಡ್ದಿರೋ ಸ್ಟೇಜ್ ಶೋಸ್ ಇಲ್ಲ. ಸೊ ಹಿಂಗೆ ಆ ಜರ್ನಿನಲ್ಲಿ ತುಂಬ ಮ್ಯೂಸಿಕ್ ಮ್ಯೂಸಿಕ್ ಅಂತ ಹೋಗ್ತಾಯಿದ್ದಾಗ ಐ ಗೆಸ್ ಆಲ್ಮೋಸ್ಟ್ ಟಿಲ್ 2006 ತುಂಬಾ ಹಾಡ್ತಾನೆ ಇದ್ದೆ. ಯಾವಾಗ ಈ ರೇಡಿಯೋ ಬಂತು ಫಸ್ಟು, ಹೊಟ್ಟೆಗೆ ಚೆನ್ನಾಗಿದ್ರೆ ತಾನೆ ಆಮೇಲೆ ಗಂಟ್ಲು ಕೆಲಸ ಮಾಡೋದು. ದಟ್ಸ್ ವೆನ್ ರೇಡಿಯೋ ಹ್ಯಾಪೆಂಡ್ ಅಂಡ್ ನಾನು ಅಲ್ಲಿಂದ ಯಾವಾಗ ಆರ್ ಜೆ ಹಿಂಗೆ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ಬಿಡ್ತು. ಐ ವಾಸ್ ಲೈಕ್ ಸಿಂಗಿಂಗ್ ನನ್ನಲ್ಲೇ ಇರುತ್ತೆ ಯಾವತ್ತೋ ಒಂದು ದಿವಸ ಅಂತ ಅದೊಂದು ಸೈಡ್ ಇದು ತೊಗೊಂಡ್ಬಿಡ್ತು. ಬಟ್ ಐ ವಾಸ್ ಸ್ಟಿಲ್ ಸಿಂಗಿಂಗ್ ಹಾಡ್ತಾ ಇದ್ದೆ. ಬಟ್ ನಿಮಗೆ ಗೊತ್ತಿರೋ ಹಂಗೆ ಎರಡೂ ವಾಯ್ಸಿಗೆ ಸಂಬಂಧಪಟ್ಟಿರೋ ಕ್ಷೇತ್ರ ಆಗಿರೋದ್ರಿಂದ ಆರ್ ಜೆ ಹಿಂಗ್ ಮಾತಿಂದ ಫೇಮಸ್ ಆದರೂ ಕೆಲಸ ಎಲ್ಲ ನಡೆಯೋದಿಲ್ಲೇ. ಸೊ ಆ ಒತ್ತಡಗಳು ಆ ಇದೆಲ್ಲ ಅದ್ರ ಜೊತೆ ಹಂಗೆ ಹೋಗ್ಬಿಡಿತ್ತು. ಬಟ್ ಬಿಗ್ ಬಾಸ್ ಮನೆ ಐ ಗೆಸ್ ಏನಿರುತ್ತೆ, 15 ಗಂಟೆಗಳ ಕಾಲ ಟಾಸ್ಕು ಆ ಜನಗಳು ಇದೆಲ್ಲಾದರೂ ಅದನ್ನು ಸೈಡಿಗೆ ಹಾಕ್ಬಿಟ್ರೆ ಸಮಯ ನನಗೆ ತುಂಬ ಶಾಂತಿ ನೆಮ್ಮದಿ ಆ್ಯಂಡ್ ನನಗೊಂಥರ ಥೆರಪಿ. ನನಗೆಲ್ಲರ ಮನೇಲಿ ಬೇಜಾರಾದಾಗ ಅಥವಾ ಇನ್ನೇನಲ್ಲ ಆದ ಇನ್ನೇನಾದ್ರೂ ಆದಾಗ ಐ ಯೂಸ್ ಟು ಸಿಂಗ್. ಅದೆಲ್ಲ ಒಂದು ಕಡೆ ಇಟ್ ವಾಸ್ ಹೀಲಿಂಗ್ ಮೀ. ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ಕೂಡ ಒಬ್ಬ ಫೈನಲ್ಗೆ ಸ್ಪರ್ಧೆಯಾಗಿ ಹೋಗ್ತೀನಿ? ಯಾಕಂದ್ರೆ 18 ಜನ ಪ್ಲಸ್ ಇಬ್ರು 20 ಜನ ಇದ್ರು, ಘಟಾನುಘಟಿಗಳು ಬೇರೆ ಬೇರೆ ಕ್ಷೇತ್ರಗಳಿಂದ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ಫಿನಾಲೆಗೆ ಹೋಗ್ತೀನಿ ಅಂತ? ಇಲ್ರಿ, ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಕಾರಣನೇ ಎರಡು. ಸಿ, ನಾ ಒಂದು ಗ್ಲಾಸ್ ಡಬ್ಬಾದಲ್ಲಿ ಸಿಗಾಕೊಂಡಂಗೆ ಆಗ್ಬಿಡಿತ್ತು. ಅಂದರೆ ಆ್ಯಸ್ ಎನ್ ಆರ್ ಜೆ ಎಷ್ಟೇ ಏನೇ ಮಾಡಿದ್ರು 12 ವರ್ಷಗಳ ಕಾಲ ಮೇಲೆ ಒಂದು ಗ್ಲಾಸ್ ಸೀಲಿಂಗ್ ಇತ್ತು. ಕರೆಕ್ಟ್. ಅಲ್ಲಿ ನನ್ನ ಬಿಟ್ಟರೆ ಇನ್ನು ಯಾರಿಲ್ಲ ಥರ ಒಂದು, ಅಂದರೆ ನನ್ನ ಸ್ಟೈಲ್ ಆಗಿರಲಿ ನಾನು ಮಾಡೋ ಕೆಲಸಗಳು ಅದೊಂದಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಏನು ಅಂತ ಬಂದಾಗ ಸೋಷಿಯಲ್ ಮೀಡ್ಯಾದಲ್ಲೂ ರ್ಯಾಪಿಡ್ ರಶ್ಮಿ ಶೋ ಮೂಲಕ ತುಂಬ ಎಲ್ಲ ಮಾಡ್ತಾ ಇದೆ, ಮಾಡ್ತೀನಿ ಕೂಡ ಮುಂದಿನ ದಿವಸದಲ್ಲಿ. ಯಾವಾಗ ಅದು ಬಿಗ್ ಬಾಸ್ ಅಂತ ಬಂತು, ದೆನ್ ಐ ಸೆಡ್ ಟಿ ವಿ ಆಡಿಯನ್ಸ್. ಎಷ್ಟೇ ಆದರೂ ಟಿ ವಿ ಕಾವೇರಿ ಇದ್ದಂಗೆ, ಸೋಷಿಯಲ್ ಮೀಡಿಯಾ ಇದು ಮಿನರಲ್ ವಾಟರ್ ಇದ್ದಂಗೆ. ಸೊ ದೆನ್ ಐ ಸೆಡ್ ಅಲ್ಲಿಗೆ ಹೋಗಿ ನೋಡೋಣ. ಆ್ಯಂಡ್ ಬಿಗ್ ಬಾಸ್ ಅಂತ ಬಂದಾಗ ದೆನ್ ಐ ಸೆಡ್ ನಾನಿರೋದು ಹಿಂಗೆ, ನಾನಲ್ಲಿ ಗೆಲ್ಲಬೇಕು ಅಂತ ಹೋಗ್ತೀನಿ, ಮುಖವಾಡಗಳು ಹಾಕ್ಕೊಳ್ತೀನಿ, ಈ ಸಿಚುವೇಶನ್ಗೆ ಹಿಂಗೆ ಮಾಡ್ತೀನಿ, ಅಥವಾ ಕನ್ನಡಿಗರನ್ನ ನಂಬಿಸೋದಕ್ಕೆ ಅಥವಾ ಅವ್ರಿಗೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಕವಚಗಳನ್ನು ಇಟ್ಕೊಂಡು ಹೋಗ್ತೀನಿ. ಸ್ಟ್ರಾಟಜಿ ನಥಿಂಗ್, ಮೈ ಓನ್ಲಿ ಸ್ಟ್ರಾಟಜಿ ಅಂತ ನೀವು ಅಕಸ್ಮಾತ್ ಅದನ್ನು ಕರೆಯೋದಾಯಿತು ಅಂದರೆ ಟು ಬೀಯಿಂಗ್ ನನ್ನನ್ನು ನನ್ನಾಗಿ ತೋರಿಸ್ಕೊಳ್ಳೋದು ವಾಸ್ ಮೈ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ನನ್ನಿಂದಲೇ ಇದ್ದಿದ್ದು. ಅಲ್ಲಿಗೆ ಹೋದೆ, ಹೋದಾಗ ಹೆಂಗೆಂಗೆ ಕರ್ಕೊಂಡು ಹೋಯಿತು ಅಲ್ಲಿಗೆ ಹಂಗೆ ಹೋದೆ. ಇನ್ಫ್ಯಾಕ್ಟ್ ನಾನು ಎಂಟ್ರಿ ಸಾಂಗಲ್ಲೇ ಡಿಕ್ಲೇರ್ ಮಾಡ್ಕೊಂಡೇ ಹೋಗಿದ್ದೆ, ಬೊಂಬೆ ಆಟ ಭಯ ಅದೇನು ಮಾಡ್ತಿರೋ ಮಾಡಿಸಿ ಅನ್ಕೊಂಡು ಹಂಗೆ ಆ ಇದರಲ್ಲೇ ಹೋದೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಫಿನಾಲೆಗೆ ಬರೋದಕ್ಕೆ, ರಶ್ಮಿ ಅವರಲ್ಲಿ ಇದ್ದಂಥ ಕ್ವಾಲಿಟೀಸ್ಗಳು ಏನು ಅಂದರೆ ಜನಗಳಿಗೆ ಇಷ್ಟ ಆಗೋದಕ್ಕೆ ಏನು ರೀಸನ್ಸ್ ಇದ್ದಿರ್ಬೋದು? ಆಬ್ವಿಯಸ್ಲಿ ನೇರ ಇದ್ದದನ್ನು ಇದ್ದಂಗೆ ಹೇಳ್ತಾ ಇದ್ದೆ. ಆ್ಯಂಡ್ ಸಿ, ಮೇಲ್ ಬರಬೇಕಂತ ಬೇರೆಯವ್ರನ್ನ ಕೆಳಗೆ ಹಾಕೋದು ಅಥವಾ ಅವ್ರನ್ನ ಕೆಳಗೆ ಹಾಕಿ ಅವ್ರ ಮೇಲೆ ನಿಲ್ಲೋದು, ಅನ್ನೆಸೆಸರಿ ಹೋಗಿ ಕಿರುಗಳ ಕೊಡೋದು ಅಥವಾ ಏನೋ ಟಿ ವಿಗೋಸ್ಕರ ಮಾಡೋದು, ಡ್ಯಾಮೇಜ್ ಮಾಡೋದು, ಬೇರೆಯವ್ರನ್ನ ನೋವು ಕೊಡೋದು ಯಾವುದು ಮಾಡಿಲ್ಲ. ಇದೆಲ್ಲ ನನಗೆ ಆಗಿದ್ದೆ ಹೊರತು ಆ ಮನೆಯಲ್ಲಿ ನನ್ನಿಂದ ಬೇರೆಯವ್ರಿಗೆ ಯಾರಿಗೂ ಇದಾಗಿದ್ದಿಲ್ಲ. ಸಿಚುವೇಶನ್ ಏನೇನು ಬಂತು ನಮಗೆ ನಾವೇ ನಿಂತ್ಕೊಬೇಕಲ್ಲ. ನನಗೆ ನಾನು ನಿಂತ್ಕೊಂಡಿದ್ದೀನಿ, ನೇರವಾಗಿದ್ದೀನಿ, ಪ್ರಾಮಾಣಿಕತೆಯಿಂದ ಆಟಾಡಿದ್ದೀನಿ. ಐ ಗೆಸ್ ಈ ಎಲ್ಲ ಎಲ್ಲೋ ಒಂದು ಕಡೆ ಇವೆಂಚುಲಿ ಇದು ಈ ಎಲ್ಲ ಗುಣಗಳು ಶೋನ ಗೆಲ್ಲಿಸ್ತೋ ಇಲ್ವೋ, ಜನಗಳ ಮನಸ್ಸನ್ನಂತೂ ಗೆದ್ದಿದ್ದೀನಿ. ಅಷ್ಟು ಸಾಕು ಬಿಡ್ರಿ, ಯಾಕೆಂದರೆ ಬಿಗ್ ಬಾಸ್ ಬೆಂಕಿ ಜೊತೆ ಆಟಾಡ್ದಂಗಲ್ಲ, ಇಲ್ಲ ನಿಮ್ಮನ್ನು ಇನ್ನೂ ಅದು ಹೊಳಸ್ಬೋದು ಆ್ಯಸ್ ಎ ವ್ಯಕ್ತಿತ್ವದಿಂದ ಅಥವಾ ನಿಮ್ಮನ್ನು ಹಾಗೆ ಸುಟ್ಟಾಕ್ಬೋದು. ನನ್ನ ಕೇಸಲ್ಲಿ ಓಕೆ, ಗೆಲ್ಲದಿರೋದಕ್ಕೆ ಏನೇನು ಕ್ವಾಲಿಟೀಸ್ ಕಡಿಮೆ ಇದ್ದಿರ್ಬೋದು ನಿಮ್ಗೆ ಅನ್ಸುತ್ತೆ? ಎಲ್ಲದೇ ಇದ್ದಿದ್ದಕ್ಕೆ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ನಾವು ಯಾರು ಕ್ಯಾಂಪೇನ್ ಗ್ಯಾಂಪೇನ್ ಅಂತೇನು ಮಾಡಿಸಿಲ್ಲ, ದುಡ್ಡು ಕೊಟ್ಟು ವೋಟ್ ಹಾಕ್ಸಿಲ್ಲ. ಕರೆಕ್ಟ್. ಸೋಷಿಯಲ್ ಮೀಡಿಯಾ ನಾನು ನೋಡಲಿಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಸಿ, ಏನೇ ಇದ್ದರೂ ಜನಗಳು ಆರ್ಗ್ಯಾನಿಕ್ ಆಗಿ ಇದು ಏನೇನೆಲ್ಲ ಮಾಡಿದ್ರೋ ಅಲ್ಲಿವರೆಗೂ ಅದು ಬಂದಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಫೈನಲ್ಸ್ಗೆ ಅಂತ ಬಂದಮೇಲೆ ಟಾಪ್ 5 ಕಂಟೆಸ್ಟೆಂಟ್ಸ್ ಅಂತ ಬಂದಮೇಲೆ ಐದು ಬೆರಳಿದು ಯಾವುದೋ ಕೆಲವು ಸತಿ ಮಿಂಚತ್ತೆ. ಸೊ ಹಂಗಾಗಿ ಇಟ್ಸ್ ಓಕೆ,
ಗೆಲ್ಲದೇ ಇರೋದಕ್ಕೆ ಕಾರಣ ಅಂತಂದ್ರೆ ಅಲ್ಲೂ ಸ್ಟೇಜ್ ಮೇಲೂ ಸುದೀಪ್ ಅವ್ರು ಇದನ್ನೇ ಕೇಳಿದಾಗ ಈ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ತರ ಪ್ರಶ್ನೆಗಳು ಕೇಳಿದಾಗ ನಮ್ಮನ್ನೇ ನಾವು ಅಗದು ಬಗದು ನೋಡ್ಕೊಬೇಕಾಗತ್ತೆ. ಇದಿರ್ಬೋದು ಹಂಗೂ ನೋಡ್ಕೊಬೇಕಂತಂದ್ರೆ ನಾನು ನೇರವಾಗಿರೋದು ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗಿಲ್ಲ ಇರ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ಸ್ ಆಲ್ ಅಬೌಟ್ ಲೈಕ್ ಒಂದು ಹೈಪ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅವು ಇವು ಜನಗಳ ಪಾಪ ಕೆಲವು ಸತಿ ಏನಂದ್ರೆ ಮಗುಗಳು ಮಕ್ಕಳಿದ್ದಂಗೆ ಹಿಂಗೆ ತಲೆ ಒಂದು ಸ್ವಲ್ಪ ಈ ಕಡೆ ತಿರುಗಿಸಿದ್ರೆ ಹೌದು ಈ ಕಡೆ ಕರೆಕ್ಟ್ ಅಲ್ವಾ ಅಂತಾರೆ, ಸಡನ್ ಆಗಿ ಮಗುನ ಈ ಕಡೆ ತಿರುಗಿಸಿದ್ರೆ ಇದು ಕರೆಕ್ಟ್ ಅಲ್ವಾ ಅಂತ. ಸೊ ಅದು ಆ್ಯಂಡ್ ಎಲ್ಲೊಂದು ಕಡೆ ನಿಮ್ಮ ನೇರವಂತಿಕೆನೇ ಸಮಸ್ಯೆ ಆಯ್ತಾ ಬಹುತೇಕ ಜನ ಕಂಟೆಸ್ಟೆಂಟ್ಸ್ ಮಾತಾಡಿಸಿದಾಗ ಎಲ್ಲೊಂದು ಕಡೆ ನಿಮ್ಮನ್ನ ನಿಮ್ಮ ಬಗ್ಗೆ ಅವರು ರಿಯಾಕ್ಟ್ ಮಾಡೋರು ಕೆಲವೊಂದ್ಸಲ ಎಕ್ಸಾಂಪಲ್ ಜಯಶ್ರೀ ಅವ್ರು ಹೇಳೋರು ಬಿಗ್ ಬಾಸ್ ಬಂದ ತಕ್ಷಣ ರಶ್ಮಿ ಅವ್ರನ್ನ ನಿಮ್ಮ ಅನ್ಸಿ ಕಳಿಸ್ಬೇಕು, ಇನ್ ಕೆಲವ್ರು ಹೇಳೋರು ಮುಖವಾಡ ಹಾಕೊಂಡಿದ್ದಾರೆ, ಇನ್ ಕೆಲವ್ರು ಹೇಳೋರು ಫೇಕ್ ಫೇಸ್ ರಶ್ಮಿ ಅವರು, ಏನ್ ರಿಯಾಕ್ಟ್ ಮಾಡ್ತೀರಿ? ಏನ್ ರಿಯಾಕ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಯಾರವರು? ಜಯಶ್ರೀ ಅವರ. ಜಯಶ್ರೀ ಅವರು ಮಾತಾಡೋ ವಿಚಾರಗಳು ಅವರ ಒಂದು ವ್ಯಕ್ತಿತ್ವನೇ ಆಚೆಗೆ ಹೇಳತ್ತೆ ಹೊರತು ನನಗಿಂತ ಮೇ ಬಿ ನಿಮ್ಮನ್ಸಿನ ಅವಶ್ಯಕತೆ ಅವ್ರಿಗೆ ಇರ್ಬೋದೇನೋ, ನನಗೆ ಯಾವ ಅವಶ್ಯಕತೆನೂ ಇಲ್ಲ. ನನ್ನ ಮನಸ್ಸು ನನ್ನ ಬಾಯಿ ಬಹಳ ಸ್ವಚ್ಛವಾಗಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾಳ ಹೆಲ್ದಿಯಾಗಿದೆ. ಸೊ ಐ ಡೋಂಟ್ ಕೇರ್. ಆ್ಯಂಡ್ ಈಗ ಇನ್ನೊಂದು ಹೇಳ್ತಿರಲ್ಲ ಕಂಟೆಸ್ಟೆಂಟ್ಸ್ಗಳೆಲ್ಲ ಹಿಂಗೆ ಹೇಳ್ತಾಯಿದ್ರು ಹಂಗೆ ಹೇಳ್ತಾಯಿದ್ರು, ಅವರು ಕಂಟೆಸ್ಟೆಂಟ್ಸ್ಗಳು ಅನ್ನೋದು ಅದಕ್ಕೆ ಜನ ಏನು ಹೇಳ್ತಾರೆ ಅದು ಸಾಕು ನನಗೆ. ಕಂಟೆಸ್ಟೆಂಟ್ಸ್ಗಳು ಆಬ್ವಿಯಸ್ಲಿ ಎಲ್ಲಿ ಯಾರು ಇರ್ತಾರೋ ಅವ್ರನ್ನ ತಿನ್ನಕ್ಕೆ ಕಾಯ್ತಾ ಇರ್ತಾರೆ, ಎಳೆಯಕ್ಕೆ ಕಾಯ್ತಾ ಇರ್ತಾರೆ. ಸೊ ಕಂಟೆಸ್ಟೆಂಟ್ಸ್ಗಳು ಹೇಳಿದೆ ಇನ್ನೇ ನೀವು ಹೇಳ್ತೀರಾ? ಬಹುತೇಕ ಕಂಟೆಸ್ಟೆಂಟ್ಸ್ಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಯಾಕೆ ರಶ್ಮಿ ಅವರು ಆ ಮನೆ ಒಳಗಿದ್ದಾಗ ಇಷ್ಟ ಆಗ್ತಿರ್ಲಿಲ್ಲ ಅವ್ರುಗಳಿಗೆ? ಅಂದರೆ ಕೇವಲ ನೀವು ನೇರವಾಗಿ ಮುಖಕ್ಕೆ ಹೊಡೆದಾಗ ಮಾತಾಡ್ತಾ ಇದ್ರಿ ಅಥವಾ ಏನಿದೆಯೋ ನೇರ ಅದೊಂದೇ ರೀಸನ್ ಇರ್ಬೋದು ಹೇಗೆ? ಅದು ಅಷ್ಟೇ ಇರ್ಬೇಕು, ಇನ್ನೇನಿಲ್ಲರಿ. ಯಾಕೆಂದ್ರೆ ನಮ್ಮ ಕಡೆ ಗಾದೆನೇ ಇದೆ, ಇದ್ದದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಅಂತ. ನಮ್ಮದು ತಮಾಷೆ ಅಂದರೆ ಹಾಗೆ, ನ್ಯೂಸ್ ಚಾನಲ್ಗಳು ಅದನ್ನು ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ, ಅದೇ ಮನುಷ್ಯರು ಹಂಗೆ ಮಾಡಿದ್ರೆ ಹಿಂಗೆ ಮಾತುಗಳಲ್ಲಿ ಹೊಡಿತಾರೆ, ಯಾರೂ ಕೇರ್ ಹೊಡಿಯೋಲ್ಲ. ಇಷ್ಟು ವರ್ಷ ನನ್ನನ್ನೇ ನಾನೇ ಬೆಳೆಸ್ಕೊಂಬಂದಿರೋದು, ಅವರನ್ನೋ ನಾಲ್ಕು ಮಾತುಗಳಾಗಿರಲಿ ಅವ್ರ ಅಭಿಪ್ರಾಯಗಳು ನನಗೇನು ಮ್ಯಾಟರೇ ಆಗಲ್ಲ, ನನ್ನ ಲೈಫನ್ನು 2% ಚೇಂಜ್ ಮಾಡಲ್ಲ ಅದು. ಇವಾಗಲೂ ಹಿಂಗೆ ಕೂತಿದ್ದೀನಿ ನೋಡಿ, ಅವ್ರ ಅಭಿಪ್ರಾಯಗಳು ತೊಗೊಂಡು ನಾನೇನು ಮಾಡಲಿ, ನನ್ನ ಲೈಫ್ಗೆ ಏನೂ ಆಗಲಿಲ್ಲ ಅದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇರೆಯವ್ರ ಬಗ್ಗೆ ಅಭಿಪ್ರಾಯಗಳು ನೀವು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ನೀವೇ ಚಿಕ್ಕವರಾಗೋದು. ಜಯಶ್ರೀ ಮಾತಾಡಿರೋ ವಿಚಾರಗಳಾಗಿರಲಿ ಬೇರೆಯವ್ರು ಮಾತಾಡೋ ವಿಚಾರಗಳಾಗಿರಲಿ, ಯಾರನ್ನ ಸಣ್ಣವ್ರು ಮಾಡ್ತು ನನ್ನನ್ನು ಅವ್ರನ್ನ? ಎಲ್ಲೊಂದು ಕಡೆ ರಶ್ಮಿ ಅವರಿಗೆ ಅಲ್ಲಿದ್ದಂಥ ಕಂಟೆಸ್ಟೆನ್ಸ್ ನೋಡಿದಾಗ ಇವ್ರದ್ದೆಲ್ಲ ಹಣೆಬರಗಳು ಇಷ್ಟೇ. ಸೊ ಯಾಕಂದ್ರೆ ನೀವು ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡಿದ್ದೀರಿ, ಆರ್ಜಿಯಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ಕೂಡ ಗುರುತಿಸ್ಕೊಂಡಿದ್ದೀರಿ, ಅವ್ರು ನೋಡೋದು ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಏನೋ ಹುಡುಗ್ರ ಜೊತೆ ಬಂದನ್ನು ಗುಂಪಲ್ಲಿ ಹಾಕಿದಾರೆ ಅಂತ ಆ ಥರ ಫೀಲ್ ಆಗ್ತಿದೆ ನಿಮ್ಗೆ ಹೇಗೆ? ಇಲ್ಲರಿ, ಅಲ್ಲಿ ಸಿ ಅಂಥ ಶೋ ಒಂದು ಬಂದಮೇಲೆ ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ಸ್ ಅಂತಲೇ ಹಾಕಿರ್ತಾರೆ. ಕರೆಕ್ಟ್. ಸುಮಾರು ಜನ ಕೇಳ್ತೀರಾ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಂತ? ಶೋ ಸ್ಕ್ರಿಪ್ಟೆಡ್ ಅಲ್ಲ, ಕ್ಯಾರೆಕ್ಟರ್ಸ್ ಆರ್ ಆಲ್ವೇಸ್ ಸ್ಕ್ರಿಪ್ಟೆಡ್. ಕರೆಕ್ಟ್. ಈಗ ರಶ್ಮಿ ಇಷ್ಟು ನೇರವಾಗಿ ಮಾತಾಡಿಲ್ಲ ಅಂದರೆ ಬಿಗ್ ಬಾಸ್ಗೆ ಏನಕ್ಕೆ ರಶ್ಮಿ ಅವಶ್ಯಕತೆ ಇತ್ತು? ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ರೆಪ್ರೆಸೆಂಟ್ ಮಾಡಿದ್ರು ಕ್ಷೇತ್ರದ ಜೊತೆಗೆ ಆ ಫೌಂಡೇಶನ್ ಇರೋದು ಆ ವ್ಯಕ್ತಿತ್ವ. ಸೊ ಹಿಂಗಿರಬೇಕಾದ್ರೆ ಅಲ್ಲಿರೋರ್ನ ಎಲ್ಲರೂ ನೋಡಿದ್ದೀನಿ, ಹಂಗಾಗಿ ಇಷ್ಟ ಆಗಿಲ್ದಿರೋ ಕಂಟೆಸ್ಟೆಂಟ್ಸ್ಗಳು ಯಾರೂ ಇಲ್ಲ ಇಲ್ಲ ಅಂತಲೂ ಇಲ್ಲ. ಲೈಕ್ ಉದಾಹರಣೆಗೆ ಸ್ನೇಹ, ಸ್ನೇಹ ಜೊತೆಗೆ ನಾನು ಐ ಯೂಸ್ ಟು ಗೆಟ್ ಅಲಾಂಗ್, ಬಟ್ ಅನ್ಫಾರ್ಚುನೇಟ್ಲಿ ಮೂರನೇ ವಾರಗಳು ಹೋಗ್ಬಿಡ್ಲು. ಕರೆಕ್ಟ್. ಮದುವೆ ಏನೋ ವಿಚಾರ ಇನ್ಫ್ಯಾಕ್ಟ್ ಅವ್ರು ಕೂಡ ಹೇಳ್ತಾ ಇದ್ರು ರಶ್ಮಿ ಗೆಲ್ಲಬೇಕು ಈ ಸಲ ಅನ್ನೋದನ್ನು ಕೂಡ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ರು ಫೋನ್ ಅಲ್ಲಿ ಮಾತಾಡುವಾಗ. ಎಸ್. ಆಮೇಲೆ ಇನ್ಫ್ಯಾಕ್ಟ್ ಡ್ಯಾಡಿ ಲೈಕ್ ಐ ಫೇವ್ರೇಟ್ಲಿ ಕಾಲ್ ಮುರಳಿ ಅವರು, ನಾನು ಇನ್ಫ್ಯಾಕ್ಟ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದೆ ಅಲ್ಲಿ, ಅವ್ರ ಎಪಿಸೋಡ್ಸ್ಗಳಾಗಿರಲಿ ಅವ್ರ ಹೆಸರು ಕೇಳಿದ್ದೆ ಹೊರತು ಅವರನ್ನು ನಾನು ಮೀಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅಲ್ಲೇ ನೋಡಿದ್ದು. ಫಸ್ಟು 2-3 ವಾರ ಅವರು ತುಂಬ ಸೈಲೆಂಟ್ ಆಗಿದ್ರು. ಹೋಗ್ತಾ ಹೋಗ್ತಾ ಏನಾಗೋಯ್ತು, ಓಹೋ ಇವಳಲ್ಲಿ ಏನು ವಿಚಾರ ಇದೆ ಅಂತ ಅವ್ರಿಗೂ ಗೊತ್ತಾಯಿತು. ಅವ್ರು ಅದನ್ನ ಮನೆಯಲ್ಲಿ ಹೆಂಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಮಾಡಿದ್ರು. ಆ್ಯಂಡ್ ಇವೆಂಚುಲಿ ನನ್ನ ಅವರ ಸ್ನೇಹ ತುಂಬಾ ಒಳ್ಳೆ ರೀತಿಯಲ್ಲೇ ಬೆಳ್ಕೊಂಡು ಹೋಯಿತು. ಸೊ ಹಾಗಾಗಿ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವರಲ್ಲಿರೋ ಗುಣಗಳು ನನ್ನನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಹಾಗಾಗಿ ಅವ್ರ ಜೊತೆ ನನ್ನ ಸ್ನೇಹ ಬೆಳೆಸಿರ್ಬೇಕಷ್ಟೇ. ಆ್ಯಂಡ್ ಇನ್ನೊಂದು, ನೇರವಾಗಿ ಮಾತಾಡಿರೋರು ಕೆಲವು ಸತಿ ಉಲ್ಟಾ ಹೊಡೆಯೋದು ಅಥವಾ ಸುಳ್ಳು ಹೇಳೋದು ಈ ಥರ ಗುಣಗಳೆಲ್ಲ ನೋಡಿದಾಗ ನಾನೇನು ಮಾಡಿಬಿಡ್ತೀನಿ, ಓ ಇವ್ರದ್ದು ಇಷ್ಟೇ ಇವ್ರದ್ದು ಆಯ್ತು, ನಿಮ್ಮ ಆಟ ಅಲ್ವಾ ತಾನೇ. ಎಂಡ್ ಆಫ್ ದ ಡೇ ಇದು ಪ್ರಪಂಚ ಅಲ್ಲ, ಅದು ಬಿಗ್ ಬಾಸ್ ಮನೆ ಆಟ ಅನ್ಬೇಕಾರೆ ಆಟ ಆಡ್ತಾಯಿದ್ದೀನಿ. ಆಯ್ತು, ಆಡಿ. ಯಾವ ಥರ ಅನಿಸಿದೆ ನಿಮಗೆ ಬಿಗ್ ಬಾಸ್ಗೆ ಹೋಗಿ ತಪ್ಪು ಮಾಡಿದೆ ಅಂತ? ಖಂಡಿತ ಇಲ್ಲ. 2nd ವಾರ ಮಾತ್ರ ಒಂದು ಬೇಜಾರಾಗಿತ್ತು. ಯಾಕೆಂದರೆ ಆ ಸೋನು ವಿಚಾರವಾಗಿ, ಸಿ ನನಗೆ ಏನಂದರೆ ನಾನು ತುಂಬ ಫ್ರೀಡಮನ್ನು ಇಷ್ಟಪಡೋ ವ್ಯಕ್ತಿ, ಅಟ್ ದ ಸೇಮ್ ಟೈಮ್ ತುಂಬ ಇಂಡಿಪೆಂಡೆಂಟ್. ನಾನು ಯಾರ ಮೇಲೂ ಏನನ್ನೂ ಹೇರೋದಿಲ್ಲ, ನನ್ನ ಮೇಲೆ ಯಾರು ಹೇರಿದ್ರೆ ಇಷ್ಟಪಡಲ್ಲ. ಸೊ ಯಾವುದೋ ಒಂದು ಟಾಸ್ಕ್ ಬಂದುಬಿಟ್ಟಿದೆ ಎತ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಬೇಕಂತ, ನನಗೆ ಬೇಡ ಬೇಡ ಅಂತ ಹೇಳಿ ನಾನು 3ನೇ ಅವಳ ನೀರಿಗೆ ಬೀಳೋದಕ್ಕೆ. ಇಲ್ಲ, ಬೇರೆಯವರೆಲ್ಲ ಇದಾರಲ್ಲ ಹೋಗ್ರು, ನನ್ನ ಯಾಕೋ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಕೊಂಡಾಗ ಆತ್ಮರಕ್ಷಣೆಗೆ ನಾನು ಯಾವಾಗ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡೋದು ಗೊತ್ತಾಗದೆ ನನ್ನ ಒದ್ದಿರೋದು ಅವಳಗೆ ತಾಗ್ಬಿಡಿದೆ. ನನ್ನ ತೊಗೊಂಡೋಗಿ ನೀರಿಗೆ ಹಾಕ್ಬಿಟ್ಟಿದ್ದಾರೆ, ಏನು ನಡೆದಿದೆ ಏನೋ ಗೊತ್ತೇ ಇಲ್ಲ ನನಗೆ. ಆಮೇಲೆ ಸಡನ್ನಾಗಿ ನೋಡ್ತೀನಿ ಎಲ್ಲ ಎತ್ಕೊಂಡು ಓಡ್ತಾ ಇದ್ದಾರೆ. ಸೊ ಅವೆಲ್ಲ ಘಟನೆ ಎಲ್ಲ ಆಯಿತು. ರಾತ್ರಿ ಆಗೋ ಹೊತ್ತಿಗೆ ನನ್ನ ಕನ್ಫೆಷನ್ ರೂಮ್ಗೆ ಹೋಗ್ಬೇಕಂತ
ಬಿಗ್ ಬಾಸ್ ರೂಲ್ ಬುಕ್ ತೆಗೆದು ಹೋದೆ, ಅಲ್ಲಿ ಸ್ವಯಂ ನಿರ್ಗಮನದ ಬಗ್ಗೆ ಒಂದು ಒಂದು ಲೆಟರ್ ಇತ್ತು. ನೋಡಿದೆ ಸ್ವಯಂ ನಿರ್ಗಮನ, ಯಾವುದೇ ಸಮಯದಲ್ಲಿ ನೀವು ಸ್ವಯಂ ನಿರ್ಗಮನ ಬಯಸಿದಲ್ಲಿ ಬಿಗ್ ಬಾಸ್ ತಡೆಯೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಒಳಗೆ ಹೋದೆ, ಕ್ಯಾನ್ ಐ ಸೆಡ್ ಆಟ 3 ತಿಂಗಳು 50 ಲಕ್ಷ ಇವೆಲ್ಲ ಸೆಕೆಂಡ್ರಿ, ನಥಿಂಗ್ ಈಸ್ ಬಿಗರ್ ದನ್ ಅ ಲೈಫ್. ಕರೆಕ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಹುಡುಗಿಗೆ ನಿಜವಾಗ್ಲೂ ಏನಾದ್ರು ಪ್ರಾಣಾಪಾಯ ಆಗಿತ್ತಂದರೆ ಯಾರು ಮಾಡಿದ್ರು ಆಕ್ಸಿಡೆಂಟ್ ಅಲ್ಲ ಅವೆಲ್ಲ ಬರಲ್ಲ, ಅದನ್ನು ಆ ಗಿಲ್ಟಲ್ಲಿ ನಾನು ಜೀವನ ಪರ್ಯಂತ ಬದುಕಬೇಕು. ಕರೆಕ್ಟ್. ಅವಳಿಗೆ ಆಮೇಲೆ ವಾಪಸ್ ಬಂದು ಏನಾಗಲಿಲ್ಲ, ಬಟ್ ಆದರೂ ಸ್ವಲ್ಪ ಹೊತ್ತು ಉಸಿರಾಡದೆ ಅವೆಲ್ಲ ಆಗಿತ್ತಲ್ಲ, ಅವೆಲ್ಲ ನೋಡಿದಾಗ ನಾನು ಒಳಗೋಗಿ ಹೇಳೇಬಿಟ್ಟಿದ್ದೆ, ಇಲ್ಲ ಬಿಗ್ ಬಾಸ್ ನಾನು ಹೊರಟು ಬಿಡ್ತೀನಿ, ಇದು ನನಗಲ್ಲ. ಅವಾಗ ಅವರು ಸಮಾಧಾನ ಮಾಡಿದ್ರು, ಮಾಡಲೇಬೇಕಲ್ಲ. ಸೊ ಆಕಸ್ಮಿಕ ಧೈರ್ಯ ಎಡಬೇಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ಅವತ್ತಿಂದ ಒಂದು ಫಿಸಿಕಲ್ ಟಾಸ್ಕ್ ಅಂದಮೇಲೆ ಒಂದು ರೌಂಡ್ ನನಗೊಂದು ಒಂದು ಪ್ರೊಟೆಕ್ಷನ್ ಇದ್ದೇ ಇರುತ್ತೆ, ಸಡನ್ನಾಗಿ ನುಗ್ಗಿ ಆಟ ಆಡೋದು ಅವೆಲ್ಲ ಇರೋದಿಲ್ಲ. ಸೊ ಹಂಗೆ ಇದ್ದಿದ್ದು ಆ ಘಟನೆ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಏನು ಗುರು ಇದು ಹಿಂಗಾಗ್ಬಿಡ್ತಲ್ಲ ಅಂತ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಲ್ಲೋ ಅನ್ಸಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ನೇರವಾಗಿ ಟಾರ್ಗೆಟ್ ಮಾಡೋರು, ನೇರವಾಗಿ ಬೈತಾ ಇದ್ರು ನಿಮಗೆ, ಚೀ ತೂ ಅನ್ನೋ ರೇಂಜು ಕೂಡ ಬೈತಾ ಇದ್ರು, ಸೊ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೋತಿದ್ರಿ ತಾವು? ಏನಾಗ್ಬಿಡುತ್ತೆ ಈ ಆಟ ಆಟ ಅಂತ ಬಂದಾಗ, ನಾನು ಯಾರನ್ನಾರೂ ಬೈತಾ ಇದ್ದಿದ್ರೆ ಅಥವಾ ಯಾರನ್ನಾರು ನೀವು ಹಿಂಗೆ ಮಾಡ್ತಾ ಇರೋದು ತಪ್ಪು ಅಂದಿದ್ರೆ, ಅವ್ರು ತಗೊಳ್ತಾ ಇದ್ದ ವಿಚಾರಗಳು ನಿಲುವುಗಳನ್ನು ನಾನು ಯಾವತ್ತೂ ತಪ್ಪು ಅಂತ ಕರಿತಿದ್ದೆ ಹೊರತು ವ್ಯಕ್ತಿಗತವಾಗಿ ಅಥವಾ ವ್ಯಕ್ತಿಗಳ ಚಾರಿತ್ರಹರಣ ನಾನು ಯಾವತ್ತೂ ಮಾಡಲಿಲ್ಲ. ಕರೆಕ್ಟ್. ಈ ಬೇರೆಯವರು ಅದನ್ನು ಮಾಡ್ತಾರೆ ಅಂದಾಗ ಕೆಲವು ಸತಿ ಏನಾಗುತ್ತೆ, ಅಂಥ ಜಾಗಕ್ಕೆ ಹೋಗಿ ಸಿಕ್ಕಾಗೊಂಡೆ ಅಂತ ಹೇಳಲ್ಲ, ಅಂಥ ಜಾಗಕ್ಕೆ ನಮ್ಮನ್ನೇ ನಾವು ಹೋಗಿ ಕರ್ಕೊಂಡೋಗಿ ಬಿಟ್ಟಿರ್ತೀವಿ ಅಂದಾಗ ನಾವು ಇಟ್ ಇಸ್ ಪಾರ್ಟ್ ಆಫ್ ದ ಗೇಮ್, ತಗೊಳ್ಳೇಬೇಕಾಗತ್ತೆ. ಕೆಲವು ಸತಿ ನಮಗದು ಹರ್ಟ್ ಆಗಿರ್ಬೋದು, ಹರ್ಟ್ ಆದಾಗ ನಾವೇನು ಮಾಡ್ತೀವಿ, ನಮಗೆ ನಾವೇ ನಿಂತ್ಕೊತೀವಿ, ವಾಪಸ್ ಕೊಟ್ಟಿರ್ಬೋದು, ಇನ್ನು ಕೆಲವು ಸತಿ ಇಷ್ಟೇ ಬಿಡು ಅಂತಲೂ ಅನ್ಸಿರ್ಬೋದು. ಬಟ್ ನನಗೆ ಇನ್ಫ್ಯಾಕ್ಟ್ ನನ್ನ ಬೆನ್ನಿಂದ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತ ಕೆಲವು ವಿಚಾರಗಳು ನನಗೆ ಗೊತ್ತಾಗಿದೆ. ಸ್ಟೇಜ್ ಮೇಲೆ ಆ ಜರ್ನಿ ಬಿಟ್ಟು ತೋರಿಸ್ತಾರಲ್ಲ, ಅಷ್ಟೋ ಅಲ್ಲ ವೀಟಿನೂ ನನಗೆ ಅಷ್ಟು ಖುಷಿ ಆಗಿರಲಿಲ್ಲ. ಯಾಕಂದರೆ ರಶ್ಮಿ ಅಂದರೆ ಬರೀ ಮಾತು ಜಗಳ ಅಷ್ಟೇ ಅಲ್ಲ, ರಶ್ಮಿ ಅಂದರೆ ಎಷ್ಟೋ ಜನಗಳಿಗೆ ನಾನೇ ಹೋಗಿ ಬುದ್ಧಿವಾದ ಹೇಳಿರೋದು ಉಂಟು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಿರೋದು ಉಂಟು. ಸೊ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಏನು ಅನ್ಸ್ಬಿಡುತ್ತೆ, ನಿಮ್ಮನ್ನು ಯಾವ ಕ್ಯಾರೆಕ್ಟರ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮನೆಯೊಳಗೆ ಕಳಿಸ್ಬಿಡ್ತಾರೋ ಅಷ್ಟೇ ಕನ್ನಡಿನಲ್ಲಿ ನಿಮ್ಮನ್ನು ತೋರಿಸ್ತಾರೆ ಅನ್ನೋ ಒಂದು ಬೇಜಾರು ಕೂಡ ಇತ್ತು. ಕರೆಕ್ಟ್. ಸೊ ಹಾಗಾಗಿ ಅವ್ರು ಏನೇ ಮಾತಾಡಲಿ, ನಾನೇನು ನಂಗೆ ಗೊತ್ತಿಲ್ವೇನ್ರಿ, ಅಲ್ಲಿ ಎಷ್ಟೋ ಬೋರ್ಡ್ಗಳೇ ಕೊಟ್ರಂತೆ ಗುಳ್ಳೇನರಿ ವಿಷ ಸರಪ ಅವು ಇವು, ನಾನು ಹಿಂಗೆ ತಗೊತಾ ಇದ್ದೆ ಅಂದರೆ ಚೆನ್ನಾಗಿರೋ ಹಣ್ಣಿಗೆ ತಾನೇ ಜನ ಕಲ್ಲು ಹೊಡಿಯೋದು. ಕರೆಕ್ಟ್. ಹೊಡಿಲಿ ಬಿಡು ಅಂತ ಹಂಗೆ ತಗೊಂಡೆ ನಾನು. ತುಂಬ ಸ್ಪೋರ್ಟಿವ್ ಆಗಿ ತಗೋತಿದ್ರಿ, ತುಂಬ ಪಾಸಿಟಿವ್ ಆಗಿ, ತುಂಬ ಪಾಸಿಟಿವ್ ಆಗಿ ತಗೊಂಡೆ. ನಮ್ಮನ್ನೇ ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ತಿಂದು ಕಚ್ ಕಚ್ ತಿಂದು ನುಂಗಿ ನೀರು ಕುಡಿದು ಫ್ಲಶ್ ಮಾಡಿ ಬಿಸಾಕ್ಬಿಟ್ರೆ ಅವರಲ್ಲಿ. ರಶ್ಮಿಯವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದ್ದಾರೆ ಜನ, ಬಟ್ ರಶ್ಮಿ ಇಷ್ಟೊಂದು ಎಮೋಷ್ನಲ್ ಅನ್ನೋದು ಯಾರು ಕೂಡ ಗೊತ್ತಿರಲಿಲ್ಲ. ಸೊ ಎಮೋಷ್ನಲ್ ಹೊರಬರೋದಕ್ಕೆ ಬಿಗ್ ಬಾಸ್ ವೇದಿಕೆ ನಿಮಗೆ ಒಂದು ಅವಕಾಶ ಕೊಡ್ತಾ, ಅಥವಾ ಇಲ್ಲೊಂದು ಕಡೆ ನೋವುಗಳು ತುಂಬ ಇರುತ್ತೆ, ನೀವು ನಗ್ನಗ್ತಾ ಇರ್ತೀರಿ, ಮಾತಾಡ್ತಾ ಇರ್ತೀರಿ, ಇವ್ರಿಗೆ ಏನಪ್ಪ ಇವಳಿಗೆ ಏನಪ್ಪ ಈ ರೇಂಜಿಗೆ ಜನ ಮಾತಾಡೋರು, ಬಟ್ ಜೀವನದ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಕಲಿಸಿರೋಂಥ ಪಾಠಗಳು ಇಲ್ಲೊಂದು ಕಡೆ ರಶ್ಮಿ ಎಮೋಷ್ನಲ್ ಹೊರಗಡೆ ತೆಗೆಯೋದಕ್ಕೆ ಅಲ್ಲಿ ಯೂಸ್ ಆಯ್ತಾ ಅಂತ. ಖಂಡಿತ. ಸಿ ಇಷ್ಟು ಜನ ಇಷ್ಟು ದಿನ ಜನ ರ್ಯಾಪಿಡ್ ರಶ್ಮಿನ ನೋಡಿದ್ರು ಅಂದರೆ ಕೇಳಿದ್ರು. ಕರೆಕ್ಟ್. ರ್ಯಾಪಿಡ್ ರಶ್ಮಿ ಅಂದರೆ ಏನು, ಕೌಂಟರ್ ಕೊಡ್ತಾಳೆ, ಮಾತಾಡ್ತಾಳೆ, ಕಾಲೆಳಿತಾಳೆ, ನಗ್ತಾಳೆ, ನಗಿಸ್ತಾಳೆ, ಒಂದು ಸ್ಟ್ರಾಂಗ್ ಒಪಿನಿಯೇಟೆಡ್ ಲೇಡಿ. ಕರೆಕ್ಟ್. ಎಸ್. ಬಟ್ ಬಿಗ್ ಬಾಸ್ ಅಂತ ಬಂದಾಗ ರ್ಯಾಪಿಡ್ ರಶ್ಮಿಯ ಇಡೀ ವ್ಯಕ್ತಿತ್ವನ ನೋಡಿದ್ರು. ಕರೆಕ್ಟ್. ಇಲ್ಲಿ ಸೀನ್ ನಾವು ಎಷ್ಟೇ ಮಾತಾಡ್ಬೋದು, ಎಷ್ಟೇ ಧೈರ್ಯ ಇರ್ಬೋದು, ಎಣ್ಣೋದೇ ನಮಗೂ ಇರೋದು ಅದೇ ಹೃದಯ ಅಲ್ಲ. ಕರೆಕ್ಟ್. ನಮಗೂ ಇರೋದು ಅದೇ ಭಾವನೆಗಳು. ಆ್ಯಂಡ್ ನಾನು ಲೈಫಲ್ಲಿ ಚಿಕ್ಕವಳಿದ್ದಾಗಿಂದ ಎಲ್ಲ ಹಂತ ಹಂತದಲ್ಲಿ ನಮ್ಮ ತಾಯಿ ಪಟ್ಟ ಕಷ್ಟಗಳು, ಅದರಿಂದ ಕಲ್ತಿರೋ ಪಾಠಗಳು, ಆ್ಯಂಡ್ ನನ್ನ ಲೈಫ್ನ ಕಷ್ಟಗಳು ಇವೆಲ್ಲ ನೋಡಿದಾಗ ಅದನ್ನು ಹೇಳ್ತೀನಿ, ಇವತ್ತಿಗೂ ಹೇಳ್ತೀನಿ, ಮಾತಲ್ಲಿ ಎಷ್ಟು ಫಿಲ್ಟರ್ಲೆಸ್ಸು, ಎಮೋಷನ್ಸಲ್ಲೂ ಅಷ್ಟೇ ಫಿಲ್ಟರ್ಲೆಸ್ ಆಗಿ ನಾನು ಆ ಮನೇಲಿ ಬದುಕಿದೆ. ಐ ಕ್ಯಾನ್ ಪ್ರೌಡ್ಲಿ ಸೇ ಐ ವಾಸ್ ಅನ್ ಓಪನ್ ಬುಕ್. ಯಾವ ಮುಖವಾಡಗಳು ನನ್ನ ಆಟದಲ್ಲೂ ಇರಲಿಲ್ಲ, ಆ್ಯಂಡ್ ನನ್ನ ಲೈಫನ್ನು ತೋರಿಸೋದ್ರಲ್ಲೂ ಯಾವ ಮುಖವಾಡನೂ ಇಟ್ಕೊಳ್ಳದೆ, ಅಯ್ಯೋ ಇದನ್ನು ಎಡಿಟ್ ಮಾಡಿಬಿಡ್ಬೇಕು, ಇದು ಜನ ಗೊತ್ತಾಗ್ಬಾರ್ದು. ಯಾಕೆ ಜನ ನನ್ನನ್ನು ಅಷ್ಟೊಂದು ಮುಕ್ತವಾಗಿ ರ್ಯಾಪಿಡ್ ರಶ್ಮಿಯಿಂದ ರೇಡಿಯೋದಲ್ಲಿ ಒಪ್ಕೊಂಡಿದ್ದಾಗ ಬಿಗ್ ಬಾಸ್ ಮನೆಯಲ್ಲೂ ನಾನೇನು ಅಂತ ತೋರಿಸೋ ಜವಾಬ್ದಾರಿ ನಂದು, ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಜನಗಳು ತುಂಬ ಚೆನ್ನಾಗಿ ಒಪ್ಕೊಂಡ್ರು. ಆ್ಯಂಡ್ ಇವತ್ತಿಗೂ ಎಷ್ಟೋ ಒಂದು ಫೇಸ್ಬುಕ್ ಲೈವ್ ಕೂಡ ಮಾಡಿದೆ ನಾನು ಮಂಡೇ. ಐ ವಾಸ್ ವೆರಿ ಸರ್ಪ್ರೈಸ್ಡ್, ಮೋರ್ ದೆನ್ 8,500 9,000 ಕಮೆಂಟ್ಸ್ ವರ್ ದೇರ್. ಮೋಸ್ಟ್ ಆಫ್ ದೆಮ್ ಸೆಡ್ ಯು ಆರ್ ಅನ್ ಇನ್ಸ್ಪಿರೇಷನ್, ಯು ಆರ್ ಅ ಫೈಟರ್, ತುಂಬ ಕಷ್ಟ ನೋಡಿದ್ದೀರಾ, ಯು ಆರ್ ದ ರಿಯಲ್ ವಿನ್ನರ್ ಫಾರ್ ಅಸ್ ಹಂಗೆ ಅಂತ. ಸೊ ಕಪ್ ಗೆಲ್ಲೋದಕ್ಕಿಂತ ಜನಗಳ ಮನಸ್ಸನ್ನು ಗೆದ್ದೆ ಅನ್ನೋ ಖಂಡಿತ ಆ ತೃಪ್ತಿ ಇದೆ. ಮನೇಲಿದ್ದಾಗ ತಾಯಿನ ಎಷ್ಟು ಮಿಸ್ ಮಾಡಿಕೊಂಡ್ರೆ, ಯಾಕಂದರೆ ನಿಮ್ಮ ಸಿಸ್ಟರ್ನ ಮೀಟ್ ಮಾಡಿದೆ ಸೌಮ್ಯ ಡಾಕ್ಟರ್ ಅವ್ರನ್ನ, ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರು, ತಾಯಿಯವರು ನಿಮ್ಮ ಬಗ್ಗೆ ಇಟ್ಟಂಥ ಕನಸುಗಳು, ಈ ಟೈಮಲ್ಲಿ ತಾಯಿ ಇದ್ದಿದ್ರೆ ಅನ್ನೋಂಥ ಫೀಲ್ ಬಂದಿತ್ತು ನಿಮಗೆ ಬಿಗ್ ಬಾಸ್ ಇದ್ದಾಗ? ಏ ತುಂಬ, ಅಯ್ಯೋ ಅಮ್ಮ ಅಂದರೆ ಒಂದು ಸ್ವಲ್ಪ ಕರುಳು ಹಿಂಗೆ ಅನ್ನತ್ತೆ, ಅಮ್ಮ ಇದ್ದರೆ ತುಂಬ ಖುಷಿ ಪಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಈ ಬಿಗ್ ಬಾಸಲ್ಲಿ ನಡೆದಿರೋ ವಿಚಾರಗಳೆಲ್ಲ ನೋಡಿದ್ರೆ ಹೊಟ್ಟೊಟ್ಟೆ ಹುರ್ಕೊಂಬಿಡ್ತಾ ಇದ್ರು ರೀ, ಎಲ್ಲೋ ಒಂದು ಕಡೆ ಒಳ್ಳೇದಾಯಿತು ಅವ್ರು ಅದನ್ನೆಲ್ಲ ನೋಡದೇ ಇದ್ದಿದ್ದು. ಯಾಕೆಂದರೆ ಅವ್ರು ಬೆಳೆಸಿರೋ ಅವ್ರ ಬಗ್ಗೆ, ಅವ್ರು ಏನೆಲ್ಲ ಕಷ್ಟಪಟ್ಟು ಅವ್ರನ್ನ ಬೆಳೆಸಿರ್ತಾರೆ ಗೊತ್ತಿರತ್ತಲ್ಲ,
ಸೊ ಹಿಂಗಿದ್ದಾಗ ಅವ್ರ ಮಗುವನ್ನ ಒಂದು ಇಷ್ಟೆಲ್ಲ ಜನ ಹಿಂಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಯಾವ ತಾಯಿನೂ ನೋಡಿ ಸಹಿಸಲ್ಲ. ನೀವೇ ಒಂದು ಮಾತು ಹೇಳಿದ್ರಿ ರಶ್ಮಿ, ನಿಮ್ಮನ್ನೆಲ್ಲ ಹಂಗೆ ಮಾತಾಡ್ತಾ ಇದ್ದಾಗ ನನಗೆ ಎಲ್ಲೋ ಒಂದು ಕಡೆ ನೋವ್ತಾ ಇದ್ದು ಅಂತ. ಸೊ ಬಟ್ ಅಮ್ಮ ಇದ್ದಿದ್ರೆ ಹೆಮ್ಮೆ ಐತ್ರಿ ಅವ್ರಿಗೆ ಕೊನೆವರೆಗೂ. ಯಾವ ಆಟೋ ಡ್ರೈವರು ತರಕಾರಿ ಅಂಗಡಿನಲ್ಲಿ ಎಲ್ಲೋದ್ರು ರೇ ರ್ಯಾಪಿಡ್ ರಶ್ಮಿ ಗೊತ್ತಾ ಅವಳು ನನ್ನ ಮಗಳು ಅನ್ನೋ ಒಂದು ಒಂದು ಆ ಪ್ರೀತಿ ಆ ಹೆಮ್ಮೆ ಇತ್ತು ಅವ್ರಿಗೆ. ತುಂಬ ಕಷ್ಟದಿಂದ ಬೆಳೆಸಿರೋರಲ್ಲ ಅವ್ರಿಗೆ ಬೇರೆ ಮದುವೆ ಎಲ್ಲ ಮಾಡ್ಕೊ ಅಂತೆಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ರು. ಅವರೆಲ್ಲ ನಾನು ಇವಳನ್ನ ಒಂದು ದಾರಿ ಮುಟ್ಟಿಸ್ತೀನಿ, ದೊಡ್ಡ ಸಿಂಗರ್ ಹಂಗೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ತುಂಬ ಆಸೆಗಳಿತ್ತು. ಬಟ್ ಹಾಗೆ ಸಂವೇರ್ ಅಮ್ಮನ ಆಸೆ ಏನಿತ್ತು ಅದನ್ನು ನೆರವೇರಿಸೋ ಹಂತದಲ್ಲಿ ಇದ್ದೀನಿ, ಇನ್ನು ಮುಂದಕ್ಕೆ ಹೋಗ್ತೀನಿ, ಇನ್ನು ಸುಮಾರು ಇದೆ. ಸೌಮ್ಯ ಅವ್ರು ಹೇಳ್ತಾ ಇದ್ರು ಅವರು ಜೊತೆಲಿ ಇಲ್ಲ, ಬಟ್ ಅವ್ರ ಆತ್ಮ ಖಂಡಿತವಾಗ್ಲೂ ನಮ್ಮ ಜೊತೆನೆ ಸುತ್ತಮುತ್ತ ಓಡಾಡ್ತಿರುತ್ತೆ. ರಶ್ಮಿ ನೋಡ್ತಾ ಇರ್ತಾರೆ ಅವ್ರ ಸಪೋರ್ಟ್ ಅವ್ರಿಗೆ ಇವತ್ತು ಈ ಒಂದು ರೇಂಜಿಗೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಯಾಕಂದ್ರೆ ನಿಮ್ಗೆ ಯಾವುದೇ ಗಾಡ್ ಫಾದರ್ ಇರಲಿಲ್ಲ, ಎಲ್ಲವೂ ಕೂಡ ನಿಮ್ಮ ಸ್ವಂತಿಕೆ, ನಿಮ್ಮ ಟ್ಯಾಲೆಂಟಿಂದ ನೀವು ಬೆಳ್ಕೊಂಡು ಬಂದಿರೋದು. ಸೊ ನಿಜಕ್ಕೂ ಆ ವಿಚಾರಕ್ಕೆ ನಾನು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡಲೇಬೇಕಾಗತ್ತೆ. ಸೊ ತಾಯಿನ ಹೊರತುಪಡಿಸಿ ತುಂಬ ವಿಚಾರಗಳನ್ನ ಕೂಡ ತಾವು ಅಲ್ಲಿ ಹೇಳ್ಕೊಂಡ್ರಿ, ನಿಮ್ಮ ಪರ್ಸನಲ್ ಲೈಫ್ ಕೂಡ ಹೇಳ್ಕೊಂಡ್ರಿ. ಸೊ ಆ ಮನ್ಸು ಹೇಗೆ ಬಂದು ನಿಮ್ಗೆ ಅಲ್ಲಿ ಹೇಳ್ಕೋಬೇಕು ಅಂತ ಅನಿಸಿದೆ ಯಾಕೆ ನಿಮ್ಗೆ? ಸಿ ಆ ಟಾಸ್ಕ್ ಇದ್ದಿದೆ ಹಾಗೆ ನಿಮ್ಮ ಆತ್ಮಚರಿತ್ರೆ ಅಂತ ಬಂದಾಗ ನಾನು ಐ ಸೆಡ್ ಅಲ್ಲಿವರೆಗೂ ಬೇರೆ ಏನೇನೋ ಬಂದಿತ್ತು, ಯಾರಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀರಾ ಲೈಫಲ್ಲಿ ನಿಮ್ಮ ಲೈಫ್ನ ಅತಿ ದೊಡ್ಡ ಘಟನೆ ಬಗ್ಗೆ ಹೇಳಿ ಇವೆಲ್ಲ ಬಂದೋಗಿತ್ತು. ಬಟ್ ಆತ್ಮಚರಿತ್ರೆ ಅಂತ ಬಂದಾಗ ನಾನು ಹೆಂಗೆ ಸುಳ್ಳು ಹೇಳೋಕ್ಕೆ ಸಾಧ್ಯ? ಸೊ ದೆನ್ ಐ ಸೆಡ್ ಅದರಲ್ಲಿ ಏನ್ರಿ ಇದೆ, ಈಗ ನನ್ನ ಲೈಫು, ನಾನು ಪಟ್ಟಿರೋ ಕಷ್ಟಗಳು ಆ್ಯಂಡ್ ಅದರಲ್ಲಿ ಅವಮಾನ ಏನಿದೆ? ಯಾರಿಗೂ ಕೊಲೆ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಲೈಫನ್ನು ನಾನೇ ಹೊಡೆದಾಡ್ಕೊಂಡು ಎದ್ದು ಬಿದ್ದು ನಿಂತು ಇವತ್ತು ಇಷ್ಟು ನನ್ನನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನನಗೆಲ್ಲೂ ಅವಮಾನಗಳು ಕಣ್ಣು ಏನಕ್ಕೆ? ಕರೆಕ್ಟ್. ಸರ್, ನನ್ನ ಜೀವನ ನನಗೆ ಬೇಕಾದ ರೀತಿನ ನಾನು ನಡ್ಸ್ಕೊಂಡು ಬಂದಿದ್ದೀನಿ. ಕೆಲವು ಸತಿ ಬಿದ್ದಿದ್ದೀನಿ, ಎದ್ದಿದ್ದೀನಿ, ನಡೆದಿದ್ದೀನಿ, ಓಡಿದ್ದೀನಿ, ಹಾರಿದ್ದೀನಿ, ಹಾರ್ತೀನಿ. ದಟ್ಸ್ ವೆನ್ ಐ ಸೆಡ್ ನಥಿಂಗ್ ರಾಂಗ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಮ್ವೇರ್ ಇವನ್ ಐ ಫೆಲ್ಟ್ ಎಷ್ಟೊಂದು ಜನಕ್ಕೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಗೊತ್ತೇ ಇರಲಿಲ್ಲ. ರ್ಯಾಪಿಡ್ ರಶ್ಮಿ ಅಂದರೆ ಓಕೆ, ನನ್ನ ಹಳೆ ಫೇಸ್ಬುಕ್ ಲೈವ್ಸ್ಗಳು ಅದೆಲ್ಲ ನೋಡಿದ್ರೆ ಗೊತ್ತಾಗತ್ತೆ, ನಿಮ್ಮ ಮನೇಲಿ ಯಾರಿದ್ದಾರೆ, ಅಮ್ಮ ಇಲ್ಲ, ಓಕೆ, ಎಷ್ಟೋ ಪ್ರಶ್ನೆಗಳು ಅವ್ರಿಗೂ ಇತ್ತು. ಅದೊಂದು ಸೀಕ್ರೆಟ್ ಅನ್ನೋದು ಅದು ಮೇಂಟೈನ್ ಆಗಿತ್ತು. ಸಮ್ವೇರ್ ಐ ಥಾಟ್ ಬಿಗ್ ಬಾಸ್ ಮೂಲಕ ಎಸ್, ನಾವು ರಶ್ಮಿ ಇದು ಒಂದು ಚಾಪ್ಟರ್ ಏನು ಕ್ಲೋಸ್ ಆಗಿತ್ತು ಜನಗಳಿಗೆ, ದಟ್ ಈಸ್ ಆಲ್ಸೋ ಓಪನ್ ಇನ್ ಫ್ರಂಟ್ ಆಫ್ ಯು. ಡೇವಿಸ್ ಅವರು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ರು, ಯಾಕಂದ್ರೆ ನೀವು ಅಲ್ಲಿ ಹೋದಾಗ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ರಶ್ಮಿ ಅವರು ತೆಗೆದು ಬಿಟ್ಟ ಅಂದರೂ ಕೂಡ ಆಶ್ಚರ್ಯನಿಲ್ಲ. ಸೊ ಆ ಥರದ ಟೆನ್ಷನ್ಸ್ ಇತ್ತು ನಿಮ್ಗೆ? ಕೌನ್ಸಿಲಿಂಗ್ ಮಾಡಿ ಕಳಿಸಿದ್ರೆ ಹಿಂಗೆ ಇರಬೇಕು, ನೀನು ಹೇಗೆ ಇರಬೇಕು ಅಂತ? ಏನಿಲ್ಲರಿ, ನನ್ನ ಲೈಫಲ್ಲಿ ನನಗೆ ಕೊಟ್ಟಿರೋ ಘಟನೆಗಳಿಗಿಂತ ಕೌನ್ಸಿಲಿಂಗ್ ಬೇಕೇನ್ರಿ? ಏನೇ ಆದ್ರೂ ನನಗೆ ಕೆಲವು ಸತಿ ಕನ್ನಡಿ ಥರ ನಾನು, ನೀವು ನನಗೆ ನಕ್ಕಿದ್ರೆ ನಾನು ನಿಮಗೆ ನಗ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬಿಗ್ ಬಾಸ್ ಮನೆ ವಾತಾವರಣದಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳಿದೆ, ಒಬ್ಬರು ಇಮೇಜ್ ಜೊತೆ ಇನ್ನೊಬ್ರು ಆಟಾಡ್ತಾ ಇದ್ದಾರೆ ಅಂದಾಗ, ಕೆಲವು ಸತಿ ಯಾರೋ ನನ್ನನ್ನು ಕೆಟ್ಟದಾಗ ಮಾತಾಡಿದಾಗ ನನ್ನ ಮುಂದೆನೆ, ಅವಾಗ ನಾನು ನನಗೆ ನಿಂತ್ಕೊಳ್ಳೇಬೇಕಾಗತ್ತೆ. ಸೊ ಆ ಥರ ಹೊಡೆಯೋದು ಬಡಿಯೋದು ಅಷ್ಟೆಲ್ಲ ಇನ್ನು ತಲೆ ಕೆಟ್ಟಿಲ್ಲರಿ. ಅಷ್ಟೆಲ್ಲ ನಿಮ್ಮನ್ನ ಪ್ರೋಕ್ ಮಾಡೋರು ಆ ರೀತಿ ಅಲ್ಲಿ ರಿಯಾಕ್ಟ್ ಮಾಡೋರು ಕೆಲವರು, ಏನೂ ಆಗಲಿಲ್ಲ. ಬಟ್ ಯಾವುದೋ ಒಂದು ಘಟನೆಯಿಂದಲ್ಲಿ ತುಂಬ ಹತ್ತಿರ ಹೋದೆ, ಏನು ಮಾಡಿಬಿಡ್ತೀವೋ. ಬಿಕಾಸ್ ನನಗೆ ಅನಿಸಿದ್ದು, ನಾನು ನೋಡಿದ ಕಷ್ಟಗಳ ಮುಂದೆ ಇದೆಲ್ಲ ಏನು ಅಂತ ಅನ್ನಿಸ್ಬಿಡ್ತು ನನಗೆ. ಹಬ್ಬಬ್ಬ ಅಂದರೆ ಏನು ಮಾಡ್ತೀರಾ, ಮಾತಾಡ್ತೀರಾ, ಚುಚ್ಚು ಮಾತುಗಳನ್ನ ಆಡ್ತೀರಾ, ಹಂಗೆ ಹಿಂಗೆ ಅಷ್ಟೇ ತಾನೇ ಅಂದ್ಕೊಂಡು. ಅಷ್ಟು ಬಿಟ್ಟರೆ ಹೊಡೆಯೋದು ಗಿಡಿಯೋದಲ್ಲ, ನಾನು ಹೊಡೆಯೋದೇನಿದ್ರು ಮಾತಲ್ಲಿ. ಬಟ್ ಒಂಟಿ ಅನಿಸುತ್ತಾ ನಿಮಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ? ಒಂಟಿ ಅನ್ನೋದಕ್ಕಿಂತ ನಾನು ಒಂಟಿ ಆಗಬೇಕಂತಲೇ ಹೋಗಿದ್ದು. ಯಾಕೆಂದರೆ ಸಿ, ಆ ಆಟ ಇರೋದೇ ಹಾಗೆ, ಒಬ್ಬರನ್ನೊಬ್ಬರು ನುಂಗಿ ಒಬ್ಬರನ್ನೊಬ್ಬರು ನಾಮಿನೇಟ್ ಮಾಡಿ ಬದುಕಬೇಕು. ಹಾಗಿದ್ದಾಗ ನಾನು ಫಸ್ಟ್ ವೀಕೆ ನಾನು ಅನೌನ್ಸ್ ಮಾಡಿದ್ದೆ, ನಾನು ಇಲ್ಲಿ ಯಾರನ್ನು ನಂಬಕ್ಕೆ ಬಂದಿಲ್ಲ, ನನಗೆ ನೀವೆಲ್ಲರೂ ಕಾಂಪಿಟೇಟರ್ಸು, ನನಗೆ ನೀವೆಲ್ಲರೂ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅಂತಲೇ ನಾನು ಹೋಗ್ತೀನಿ ಅಂತ. ಹಂಗೆ ಹೋಗ್ತಾ ಹೋಗ್ತಾ ಎಲ್ಲೋ ನನ್ನೊಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದ್ದು ಸ್ನೇಹ ಇರ್ಬೋದು, ಡ್ಯಾಡಿ ಆಗಿರ್ಬೋದು, ಇವತ್ತಿಗೂ ಅವ್ರನ್ನ ನಾಮಿನೇಟ್ ಮಾಡಲಿಲ್ಲ, ಬೆನ್ನ ಹಿಂದೆ ಚೋರಿ ಹಾಕಲಿಲ್ಲ. ಇಷ್ಟು ಬಿಟ್ಟರೆ ಬೇರೆ ಯಾರನ್ನು ನನಗೆ ಎಲ್ಲೋ ನಂಬುವಂಥ ವ್ಯಕ್ತಿತ್ವ ಅಂತಲೂ ಅನಿಸಲಿಲ್ಲ. ಅವರಲ್ಲಿರೋ ಗುಣಗಳು ಎಲ್ಲೋ ಒಂದು ಕಡೆ ಹೌದಪ್ಪ, ಇದರಲ್ಲಿ ಫೇಕ್ ಇಲ್ಲ, ನೂರಕ್ಕೆ ನೂರು ಚಿನ್ನ ಅಂತಲೂ ನನಗೆ ಅನಿಸಿಲ್ಲ. ಸೊ ಓಕೆ, ಯಾರನ್ನ ತುಂಬ ಮಿಸ್ ಮಾಡ್ಕೋತೀರಿ ಬಿಗ್ ಬಾಸ್ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಸ್ ಪೈಕಿ? ಟುಡೇ ಐ ಗೆಸ್ ಐ ಮಿಸ್ ಸ್ನೇಹ. ಓಕೆ, ಸ್ವಲ್ಪ ಮಿಸ್ ಏನು, ಇವತ್ತು ಆಚೆ ಬಂದಿದ್ದೀವಲ್ಲ, ಹಾಗಾಗಿ ಫೋನ್ ಮಾಡಿ ಮೀಟ್ ಮಾಡಬೇಕು. ಅವಳ ಗಂಡ ನಿನ್ನ ನೋಡಬೇಕು, ಅವಳ ಮನೆಯಲ್ಲಿ ಒಂದು ನಾಯಿ ಇದೆ, ನಿಂಜಾ ರಿಯಾನ್ ಹಸ್ಬೆಂಡ್ ರಿಯಾನ್ ಯಾ, ಸೊ ಅವರೆಲ್ಲರೂ ಹೋಗಿ ಮೀಟ್ ಮಾಡ್ತೀನಿ. ಕ್ಯಾಪ್ಟನ್ ಆಗಲಿಲ್ಲ ಅನ್ನೋ ಕೊರಗೆ ಇದೆಯಾ ನಿಮಗೆ? ಏ, ಮನೇಲಿ ಇದ್ದಾಗಿತ್ತು, ಏನು ನನ್ನ ಮಕ್ಕಳು ಹಿಂಗೆಲ್ಲ ಹಿಂಗೆ ಸಾಯ್ತಾ ಇದಾರಲ್ಲ ಅಂತ. ಬಿಕಾಸ್ ಅಲ್ಲಿ ಕೊಡ್ತಾ ಇದ್ದಿದ್ದು ರೀಸನ್ಸ್ಗಳು ಅವು ಇವು, ಆ ಟಾಸ್ಕಲ್ಲಿ ಹೆಂಗಿತ್ತಂದರೆ ನಾನು ಸ್ವಂತ ಇದರಿಂದ ಕ್ಯಾಪ್ಟನ್ ಆಗಬೇಕು ಅಂತ ಇದ್ದ ಟಾಸ್ಕಲ್ಲಿ ಏನೋ ಒಂದಾಗಿ ಆಗ್ತಾ ಇರಲಿಲ್ಲ ಅದು. ಆ್ಯಂಡ್ ಜನಗಳ ಮನೆಯೊಳಗಿದ್ದ ಜನಗಳ ಸಪೋರ್ಟಿಂದ ಟಾಸ್ಕ್ಗಳಲ್ಲಂತೂ ಹೆಂಗಿದ್ರು ನನಗೆ ಸಪೋರ್ಟ್ ಬರ್ತಾ ಇರಲಿಲ್ಲ. ಕರೆಕ್ಟ್.
ನಾನಂತೂ ಆಟ ಆಡಿದ್ದೆ ಒಂದೇ ಇದರಲ್ಲಿ, ನನ್ನ ಮನೇಲಿ ಇರೋ ಜನಗಳಿಗೆ ಆಡಲಿಲ್ಲ, ಮನೆಯಿಂದ ಆಚೆ ಇರೋ ಜನಗಳನ್ನ ನನ್ನ ಕಾಪಾಡ್ತಾರೆ ಅಂತಲೇ ನಾನು ಆಟ ಆಡಿದ್ದು. ಓಕೆ. ಸೊ ಕ್ಯಾಪ್ಟನ್ ಆಗಿಲ್ಲ ಅಂತ ಒಂದ್ಸತಿ ಬೇಜಾರು ಎಷ್ಟಿತ್ತು, ಬಟ್ ಪ್ರಯತ್ನನೂ ಪಟ್ಟೆ. ಇವತ್ತಷ್ಟೇ ಒಂದು ದಿಮಾಕ್ ಇದೆ, ಯಾವ ಕ್ಯಾಪ್ಟನ್ಸಿನೂ ಇಲ್ಲದೆ, ಯಾವ ಇಮ್ಯುನಿಟಿನೂ ಇಲ್ಲದೆ ಫೈನಲಿಸ್ಟ್ ಆದ್ನಲ್ಲ ಅಂತ. ಅಂದರೆ ಎಲ್ಲೊಂದು ಕಡೆ ನೀವು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಎಲ್ಲರ ಮನಸ್ಸಲ್ಲಿತ್ತು, ಆ ಇಂಟೆನ್ಷನ್ ಕೂಡ ಇತ್ತು ಅವರ ಮನಸ್ಸುಗಳಲ್ಲಿ ಅಂತ. ಎಲ್ಲೊಂದು ಕಡೆ ನಿಮ್ಮನ್ನು ನಾಮಿನೇಟ್ ಮಾಡೋ ವಿಚಾರ ಆಗಲಿ ಅಥವಾ ಕ್ಯಾಪ್ಟನ್ ಮಾಡೋ ವಿಚಾರ ಆಗಲಿ, ಕೆಲವೊಂದು ವಿಚಾರದಲ್ಲಿ ಎಲ್ಲೊಂದು ಕಡೆ ಆ ಥರ ಅನಿಸಿತ್ತಂತ. ಇವಾಗ ನೀವು ಹೇಳಿದ್ಮೇಲೆ ಇರ್ಬೋದೇನೋಪ್ಪ, ಬಟ್ ಅವ್ರು ಕೊಟ್ಟಂಥ ರೀಸನ್ಸ್ಗಳಂತೂ ಒಂದಕ್ಕಿಂತ ಒಂದು ಡಬ್ಬ ಥರ ಇತ್ತು. ಯಾಕೆ ಯಾಕ್ರೋ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ, ಬಟ್ ಯಾ ಮೇ ಬಿ ಲೆಟ್ಸ್ ಲುಕ್ ಅಟ್ ಇಟ್ ದಾಟ್ ವೇ. ನಿಮ್ಗೆ ಯಾರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸಿದ್ದು, ನಿಮ್ಗೆ ಅನಿಸ್ತಾ ಇತ್ತು ಓ ಇವ್ರು ನನಗೆ ಯಾಕೋ ಕಾಂಪಿಟೇಟರ್ ಆಗಬಹುದು? ಯಾಕೆ ಹೋಗ್ತಾ ಹೋಗ್ತಿದ್ದಂಗೆ, ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಶೋ ಅಲ್ಲಿ ನಾನು ಕ್ಷೇಮ ನೀವು ಕ್ಷೇಮ ಅನ್ನೋದ್ರಲ್ಲಿ ಫಸ್ಟ್ ನನ್ನ ವಿಚಾರ, ನೆಕ್ಸ್ಟ್ ಬೇರೆಯವ್ರ ವಿಚಾರ. ಆಮೇಲೆ ಅಲ್ಲಿ ಪ್ರೀತಿ ವಿಚಾರ ಆ ಥರದ ವಿಚಾರ ಸೀನೇ ಇರಲ್ಲ, ತುಳಿಬೇಕು ಹೆಂಗ ಮಾಡಿ ಅವ್ರನ್ನ ಮನೆಯಿಂದ ಕಳಿಸ್ಬೇಕು ಅನ್ನೋದು ಅಷ್ಟೇ. ಅಲ್ಲಿ ಅಲ್ಲಿ ಬದುಕಿನ ಪಾಠಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಹೆಂಗೆ ತುಳಿಯೋದು, ಹೆಂಗೆ ಅವ್ರನ್ನ ಕಾಲಿಳಿಯೋದು ಅನ್ನೋ ಥರದಲ್ಲಿ ಇತ್ತು. ಸೊ ನಿಮಗೆ ಯಾರು ಅನಿಸ್ತಾ ಇತ್ತು ಆ ಥರ ಕಂಟೆಸ್ಟ್? ನನಗೆ ಎಲ್ಲೋ ಒಂದು ಕಡೆ ಮನೆಯವರೆಲ್ಲರೂ ಫಸ್ಟಿಂದ ತುಂಬ ಸೈಲೆಂಟಾಗಿ ಇರ್ತದೆ ನವೀನ್, ಅವನ ಸ್ಟ್ರಾಟಜಿನೇ ಅದು, ಅವನಿಗೆಲ್ಲ ಗೊತ್ತಾಗ್ತಾ ಇತ್ತು. ಬಟ್ ಸ್ಟಿಲ್ ಅವ್ನು ಆರಾಮಾಗಿ ಸೈಲೆಂಟಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಎಲ್ಲ ಜನಗಳನ್ನೆಲ್ಲ ಚೆನ್ನಾಗಿ ಮನೇಲಿರೋರನ್ನ ಮೇಂಟೈನ್ ಮಾಡ್ಕೊಂಡು ಮಾಡ್ಕೊಂಡೇ ಕೊನೆಗೆ ಅವನು ಆಚೆಗೆ ಬಂದ. ಅಲ್ಲಿವರೆಗೂ ಸಮೇರ್ ಐ ಥಾಟ್ ಹಿ ವಾಸ್ ಅ ಕಾಂಪಿಟೇಟಿವ್ ಯುನೋ ಕಂಟೆಸ್ಟೆಂಟ್ ಅವನು. ಅದ್ಬಿಟ್ರೆ ಇನ್ಯಾರು, ನನಗೆ ಕೆಲವು ಕಡೆ ನಾವು ನೋಡಿದಂಥ ಘಟನೆಗಳು, ಬಟ್ ಆಚೆ ವೀಕೆಂಡ್ ಆದಾಗ ಪಂಚಾಯತಿನಲ್ಲಿ ನಡೀತಾ ಇದ್ದ ವಿಚಾರಗಳೆಲ್ಲ ನೋಡಿದಾಗ ಸಮ್ ಕಂಟೆಸ್ಟೆಂಟ್ಸ್ ವರ್ ಪ್ರೊಟೆಕ್ಟೆಡ್ ಅಂತ ಅನಿಸ್ತಾ ಇತ್ತು. ಕವಿತಾ ಆಗಿರಲಿ, ಆ್ಯಂಡ್ ಶಶಿಯವರಾಗಿರಲಿ, ಧನರಾಜ್ ಆಗಿರಲಿ, ಬಿಕಾಸ್ ಮನೆಯಲ್ಲಿ ನಡೆಯೋ 24 ಗಂಟೆಯಲ್ಲಿ ಎದ್ದಿರೋ 15 ಗಂಟೆಗಳು ಏನೇನು ನಡೆಯುತ್ತೆ ನಾವು ನೋಡಿದ್ವಿ. ಅವ್ರ ಡಬಲ್ ಸ್ಟ್ಯಾಂಡರ್ಡ್ಸು, ಟೂ ಫೇಸ್, ಇದು ಹಿಪೋಕ್ರಸಿ ಎಲ್ಲ ನಾವು ನೋಡಿದ್ವಿ. ಬಟ್ ಏನು ತೋರಿಸ್ತಾ ಇದ್ರು ಅಲ್ಲೆಲ್ಲ ಕೆಲವು ಕಡೆ ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡ್ದಂಗಿತ್ತು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಲೈಕ್ ಐ ಸೆಡ್, ನವೀನ್ ದಿಸ್ ಒನ್ ಟಫ್ ಕಂಟೆಸ್ಟೆಂಟ್, ಕಾಂಪಿಟೇಟಿವ್ ಕಂಟೆಸ್ಟೆಂಟ್. ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ, ಅವತ್ತು ಬಿ ಪಿ ರೇಸ್ ಆಗಿತ್ತ, ಎದೆ ಬಡಿತ ಜಾಸ್ತಿ ಆಗಿತ್ತ, ಏನಿರಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ಮನೆಯಲ್ಲೇ ಹಿಂಗೆ ಓಡಾಡ್ಕೊಂಡಿದ್ದೆ. ಬಿಸಿಬೇಳೆಬಾತ್ ಒಂದು ಚಮಚ ತಿಂದರೂ ಅಷ್ಟೇ, ಒಂದು ತಪ್ಪಲೆ ತಿಂದರೂ ಅಷ್ಟೇ. ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ಟಿ ವಿ ಆಡಿಯನ್ಸಿಗೆ ರೀಚ್ ಆಗಬೇಕು ಅಂತ, ಒಂದು. ಆ್ಯಂಡ್ ಎರಡನೇದು, ಅಲ್ಲಿಂದ ಓಕೆ ಒಂದು ವ್ಯಕ್ತಿತ್ವ, ಓ ಹಿಂಗೆ ಇದ್ದಾಳೆ ಇವಳು, ದಟ್ ವಾಸ್ ಮೈ ಇಂಟೆನ್ಷನ್ ಟು ಗೋ ದೇರ್. ದೆನ್ ದಟ್ಸ್ ವೆನ್ ಯಾವಾಗ ನನ್ನ 10th, 11th, 12th ಎಂತೆಂಥ ದೊಡ್ಡವರೆಲ್ಲ ಮನೆಯಿಂದ ಆಚೆಗೆ ಹೋದ್ರು, ನಾನು ಆವಾಗ ಇನ್ನೂ ಇದ್ನೋ ಮನೆಯಲ್ಲಿ ದೊಡ್ಡವರು ಈ ಕಾಂಟೆಕ್ಸ್ಟಲ್ಲಿ ಬರೀ ಮುರಳಿಯವ್ರನ್ನ ಇಟ್ಕೊಂಡು ಮಾತಾಡೋಣ. ಬಿಕಾಸ್ ಮುರಳಿಯವರಂದ್ರೆ ಮನೆಯಲ್ಲೆಲ್ಲ ಎಲ್ಲರಿಗೂ ಚೆನ್ನಾಗಿದ್ರು, ಅವರು ಟಿ ವಿನಲ್ಲಿ ಏನೋ 5-6 ವರ್ಷ ಮೆರೆದಿರೋಂಥ ಒಂದು ವ್ಯಕ್ತಿತ್ವ ಅಂದಾಗ, ದೆನ್ ಹಿಂಗೆಲ್ಲ ಇದ್ದಾಗ ದೆನ್ ಐ ವಾಸ್ ಲೈಕ್ ತೃಪ್ತಿ ಇತ್ತು. ಏನಾದ್ರೂ ಐ ವಾಸ್ ಲೈಕ್ ಬಂದಂಗೆ ತೊಗೊಳ್ಳೋಣ. ಈಗ ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಸೋಮಣ್ಣವ್ರೆ ಅಲ್ವಾ, ನಮ್ಮ ಕೈನಲ್ಲಿ ಏನಿಲ್ಲ, ಕೈನಲ್ಲಿ ಇದ್ದೀವಿ ನಾವು ಅಷ್ಟೇ ಮನೆಯಲ್ಲಿ. ಸೊ ನಾನು ಹಂಗೆ ತೊಗೊಳ್ಳೋದು ನನಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಮೆಂಟಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ತಾನೇ ಇಲ್ಗೋ ಡೌನ್. ಕರೆಕ್ಟ್. ಅದು ಲೈಕ್ ಬಂದರೆ ಬಂತು, ಹೋದರೆ ಹೋಯಿತು, ಆಲ್ವೇಸ್ ಏನು ಗಳಿಸಿದ್ನೋ ಅದನ್ನ ನೋಡೋಣ ಅಂತ ಅದೇ ಆ್ಯಟಿಟ್ಯೂಡಲ್ಲಿದ್ದೆ. ಸೊ ನಿಮ್ಮ ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ಬಿಗ್ ಬಾಸ್? ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಟಿ ವಿ ಮಾಧ್ಯಮದಲ್ಲಿ ಒಂದು ಟಾಕಿಂಗ್ ಪಾಯಿಂಟ್ ಅಂತ ನೋಡೋಣ. ಐ ವಿಲ್ ಸ್ಟಿಲ್ ಗಿವ್ ಬಿಗ್ ಎಫ್ ಎಮ್ ದ ಕ್ರೆಡಿಟ್ಸ್ ಫಾರ್ ಟರ್ನಿಂಗ್ ಪಾಯಿಂಟ್. ಕರೆಕ್ಟ್. ಅದು ನನ್ನನ್ನು ಮರವಾಗಿ ಮಾಡಿದ ಒಂದು ಜಾಗ. 12 ವರ್ಷಗಳ ಕಾಲ ನನ್ನನ್ನು ಕಾಪಾಡಿದೆ, ನನ್ನನ್ನು ನಾನು ಕಾಪಾಡ್ಕೊಳ್ಳೋಕೆ ಜಾಗ ಕೊಟ್ಟಿದೆ ಅಂತ ಬೇಕಾದ್ರೆ ಹೇಳೋಣ. ಸೊ ನಾವು ಬಿಗ್ ಬಾಸ್ ವಿಲ್ ಬಿ ಅನದರ್ ಟಾಕಿಂಗ್ ಪಾಯಿಂಟ್. ಆ್ಯಂಡ್ ರಶ್ಮಿ ವಾಯ್ಸನ್ನು ಏನು ನೋಡಿದ್ರು, ರಶ್ಮಿ ಇಡೀ ವ್ಯಕ್ತಿತ್ವನ ತೋರಿಸಿದ ಒಂದು ಜಾಗ ಅಂತ ಬೇಕಾದ್ರೆ ಅದನ್ನು ನೋಡೋಣ. ಕರೆಕ್ಟ್. ಸೊ ವಾಟ್ ನೆಕ್ಸ್ಟ್ ರಶ್ಮಿ ಅವರ ಲೈಫಲ್ಲಿ ಹಾಗಿದ್ರೆ ವಾಟ್ ನೆಕ್ಸ್ಟ್? ಎಸ್, ಆರ್ ಆರ್ ಪ್ರೊಡಕ್ಷನ್ಸ್, ದಟ್ ಈಸ್ ರ್ಯಾಪಿಡ್ ರಶ್ಮಿ ಪ್ರೊಡಕ್ಷನ್ಸ್ ಮೂಲಕ ಇದನ್ನೆಲ್ಲ ಡಿಜಿಟಲೇ ಅಲ್ವೇನ್ರಿ. ಸೊ ಇನ್ನೊಂದಷ್ಟು ಶೋಸನ್ನು ಕೊಡಬೇಕು, ಸಮಥಿಂಗ್ ವಿಚ್ ವಿಲ್ ಫಿಟ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ದ ವೇ ಐ ನಾನು ಹೋಸ್ಟ್ ಮಾಡೋ ರೀತಿ. ರ್ಯಾಪಿಡ್ ರಶ್ಮಿ ಶೋ ಕಂಟಿನ್ಯೂ ಆಗುತ್ತೆ, ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಕ್ರಿಯೇಟಿವ್ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಆ್ಯಂಡ್ ಸಿಂಗಿಂಗ್ ತುಂಬ ಜನ ಇಷ್ಟಪಟ್ಟಿರೋದ್ರಿಂದ ಐ ವಾಂಟ್ ಟು ಟೇಕ್ ಅಪ್ ಸಿಂಗಿಂಗ್. ಯಾವ ಮ್ಯೂಸಿಕ್ ಡೈರೆಕ್ಟರ್ ಅವಕಾಶ ಕೊಡ್ತಾರೋ ಬಿಡ್ತಾರೋ, ಅವ್ರು ಕೊಡೋ ಅವಕಾಶನೇ ಆಕಾಶ ಅಲ್ಲ. ಸೋಷಿಯಲ್ ಮೀಡಿಯಾ ಇರಬೇಕಾದ್ರೆ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಒಂದು ಶೋನ ಡಿಸೈನ್ ಮಾಡ್ತೀನಿ. ಇಟ್ ಕುಡ್ ಬಿ ಅನ್ಪ್ಲಾಗ್ಡ್ ಆರ್ ಇಟ್ ಕುಡ್ ಬಿ ಫ್ಯೂಷನ್. ಹಾಂ, ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಥಾಟ್ಸನ್ನು ಕೊಟ್ಟು ಐ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್ ಇನ್ ಮ್ಯೂಸಿಕ್. ಆ್ಯಂಡ್ ಇನ್ ಸಂಗೀತನ
ನೆಕ್ಸ್ಟ್ ರೇಂಜ್ ತಗೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್. ಹೌದು, ಯಾಕಂದ್ರೆ ಜನ ಇಷ್ಟು ದಿನ ನಿಮ್ಮನ್ನ ಬಿಗ್ ಬಾಸ್ ನಾನು ಹೊಡೆದಾಗೆ ನಿಮ್ಮ ಹಾಡನ್ನು ತುಂಬ ಇಷ್ಟಪಡೋ, ನೋ ಡೌಟ್, ಅದ್ರಲ್ಲಿ ನಾನು ಕೂಡ ಒಬ್ಬ. ಆಮೇಲೆ ನಿಮಗೆ ತುಂಬ ಜನ ಫ್ಯಾನ್ಸ್ ಆಗಿರೋ ರೀಸನ್ ಕೂಡ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಮ್ಯೂಸಿಕ್ ರಿಲೇಟೆಡ್ ನೀವು ಏನೇ ಮಾಡಿದ್ರು ಕೂಡ ಜನ ಕಾಯ್ತಾ ಇರ್ತಾರೆ. ಡೆಫಿನೆಟ್ಲಿ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಿದ್ರೆ ಮ್ಯೂಸಿಕ್ ರಿಲೇಟೆಡ್ ಆಗಿರೋ ಸಂಗೀತ ರಿಲೇಟೆಡ್ ಏನಾದ್ರು ಮಾಡ್ತೀನಿ. ಓಕೆ. ಸ್ಮಾಲ್ ಸ್ಕ್ರೀನ್ ಬರಲ್ಲ, ಬಿಗ್ ಸ್ಕ್ರೀನ್? ಐ ಮೀನ್ ಏನೇನು ಅವಕಾಶಗಳು ಬರುತ್ತೋ ನೋಡ, ಬಂದದೆಲ್ಲ ತಗೊಳ್ಳಲ್ಲ. ಏನ್ ನನ್ನ ಪ್ರೊಫೈಲ್ಗೆ ಹೆಲ್ಪ್ಫುಲ್ ಅಂತ ಅನ್ಸುತ್ತೋ ಅದನ್ನ ಮಾತ್ರ ತಗೊಂತೀನಿ. ಓಕೆ. ಇಷ್ಟು ಬ್ಯುಸಿ ಆಗಿರ್ತೀರಿ, ಒಂದ್ ದಿನ ನೋಡಿದಾಗ ಫೇಸ್ಬುಕ್ ಅಲ್ಲಿ ಯಾವ್ದೊಂದು ಶೋ ಬರ್ತಾ ಇರುತ್ತೆ, ಮತ್ತೊಂದು ನೋಡಿದಾಗ ಯೂಟ್ಯೂಬ್ ಒಂದು ಶೋ ಮಾಡ್ತಾ ಇರ್ತೀರಿ, ಮತ್ತೊಂದು ಕಡೆ ರೇಡಿಯೋದಲ್ಲಿ ನೀವು ನಿಮ್ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಎವ್ರಿಡೇ ಎಷ್ಟು ಅವ್ರು ಕೆಲಸ ಮಾಡ್ತೀರಿ ರಶ್ಮಿ ಅವರು? ಏ ಆಕ್ಚುಲಿ ಒಂದು 10 ಗಂಟೆಗೆ ಮನೆಗೆ ಬಿಟ್ರೆ, ಬೆಳಗಿನ ಜಾವ 10 ಗಂಟೆಗೆ ಮನೆ ಬಿಟ್ರೆ ನಾನು ಬರೋದೆ ಮಧ್ಯರಾತ್ರಿ 11:30 12 ಗಂಟೆ ಆಗತ್ತೆ. ಅವನು ಫುಲ್ಲಿ ಕಂಪ್ಲೀಟ್ಲಿ ಪ್ಯಾಕ್ಡ್ ಡೇ. 2 ಗಂಟೆವರೆಗೂ ರೇಡಿಯೋ ಸ್ಟೇಷನ್, 2 ಗಂಟೆಯಿಂದ ಇನ್ನೊಂದು 4 ಗಂಟೆಗೆ ಸೆಟ್ ಹತ್ರ ಹೋಗ್ಬಿಡ್ತದೆ. 4 ಗಂಟೆಯಿಂದ 7 ಗಂಟೆವರೆಗೂ ಸೆಟ್ಟು, ಸೆಟ್ ಕೆಲಸ, 7 to 9 ಲೈವ್ ಶೋ, ಆಮೇಲೆ ಪ್ಯಾಕಪ್, ಆ್ಯಂಡ್ ಅಲ್ಲಿಂದ ವಾಪಸ್ ಡ್ರೈವ್ ಬ್ಯಾಕ್ ಹೋಮ್. ದಿಸ್ ಇಸ್ ಹೌ ದ ಶೆಡ್ಯೂಲ್ ವಿಲ್ ಬಿ, ಬಟ್ ಐ ಲೈಕ್ ಇಟ್. ತುಂಬ ಜನ ಹೆಣ್ಮಕ್ಳು ನಿಮ್ಮನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದಾರೆ, ನೀವು ಒಂದು ರೀತಿ ಇನ್ಸ್ಪಿರೇಷನ್, ತುಂಬ ಕಮೆಂಟ್ಸ್ಗಳು ಓದ್ತಾ ಇದ್ದೆ. ಸೊ ಅವರೆಲ್ಲರಿಗೂ ಏನು ಮೆಸೇಜ್ ಕೊಡ್ತೀರಿ ತಾವು? ಅವರೆಲ್ರಿಗೂ ಇಷ್ಟೇ, ನಮ್ಗೆ ಸಮಾಜದಲ್ಲಿ ಮೊದಲಿಂದಲೂ ಹೆಣ್ಮಕ್ಳಿಗೆ ತಗ್ಗಿ ಬಗ್ಗಿ ನಡೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಹೊರತು ನುಗ್ಗಿ ನಡೀರಿ ಅಂತ ಇನ್ನೂ ಹೇಳ್ಕೊಟ್ಟಿಲ್ಲ. ಐ ಗೆಸ್ ಐ ವುಡ್ ವಾಂಟ್ ಟು ಟೆಲ್ ದ್ಯಾಟ್ ಎಲ್ಲ ಹೆಣ್ಮಕ್ಳು ಸ್ವಾವಲಂಬಿತರಾಗಿ ಆಲೋಚನೆಗಳಲ್ಲಾಗಿರಲಿ, ಆಮೇಲೆ ಹಣಕಾಸಿನ ವಿಚಾರದಲ್ಲಾಗಿರಲಿ, ಆ್ಯಂಡ್ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕಂತ, ಸುಮ್ಮನೆ ಯಾರ್ದೋ ಗಂಡ, ಸಾರಿ ಯಾರ್ದೋ ಹೆಂಡತಿ ಆದೆ, ಯಾರ್ದೋ ಅಮ್ಮ ಆದೆ, ಇದು ಎಷ್ಟು ಇಂಪಾರ್ಟೆಂಟು, ಯಾವುದೋ ಕಂಪನಿಯ ಮ್ಯಾನೇಜರ್ ಆದೆ ಅಥವಾ ಇನ್ಯಾವುದೋ ಒಂದು ಯುನೋ ಏನೋ ಆಂಟ್ರಪ್ರಿನರ್ಶಿಪ್ಪಲ್ಲಾಗಿರ್ಬೋದು, ಏನೋ ಒಂದು ನನ್ನಿಂದ ಅದು ಕೂಡ ನಡೀತಾ ಇದೆ ಅಂತ. ಬೋತ್ ಎಮೋಷ್ನಲ್ ಇಂಡಿಪೆಂಡೆನ್ಸ್ ಎಷ್ಟು ನಿಮ್ಮ ಫ್ಯಾಮಿಲಿಯಿಂದ ಸಿಗುತ್ತೋ, ಹಣಕಾಸಿನ ಇಂಡಿಪೆಂಡೆನ್ಸ್ ವಿಲ್ ಓನ್ಲಿ ಕಮ್ ಟು ಯು ಕೆಲಸ ಅಥವಾ ನಿಮ್ಮಿಂದ ಏನಾದ್ರು ನಡೀತಾ ಇದ್ದಾಗ. ಸೊ ಹಂಗಾಗಿ ಪ್ಲೀಸ್ ಬಿ ಇಂಡಿಪೆಂಡೆಂಟ್. ಇನ್ಡಿಪೆಂಡೆಂಟ್ ಒಡೆದಾಕ್ ನೋಡಿದ್ರೆ ಇನ್ನೇನು ತೆಗೆದಾಕಿ, ಬರೀ ಡಿಪೆಂಡೆಂಟ್ ಆಗಬೇಡಿ ಬೇರೆಯವ್ರ ಮೇಲೆ. ಪ್ಲೀಸ್ ಬಿ ಇಂಡಿಪೆಂಡೆಂಟ್ ಇಸ್ ಮೈ ಬಿಗ್ಗೆಸ್ಟ್ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಮಾಜ ಏನು ಅನ್ಕೊಳತ್ತೆ, ಅವ್ರು ಹಿಂಗೆ ಅನ್ಕೊಂಬಿಡ್ತಾರೆ, ಅವ್ರು ಹಂಗೆ ಅನ್ಕೊಂಬಿಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ನಿಮಗೆ ನೀವು ಮಾತ್ರ. ಡೋಂಟ್ ಕೇರ್ ಅಬೌಟ್ ದ ಸೊಸೈಟಿ ಟೂ ಮಚ್. ರಶ್ಮಿ ಮಾತ್ರ ಪರಿಚಯ ಆಯಿತು, ಈಗ ಅದ್ರ ಜೊತೆಗೆ ಇಬ್ಬರು ಕ್ಯಾರೆಕ್ಟರ್ ಆ್ಯಡ್ ಆಗಿದ್ದಾರೆ, ಒಂದು ಡೇವಿಸ್ ಮತ್ತೊಂದು ಗೂನಿ. ಅವರಿಬ್ಬರ ಬಗ್ಗೆ ಏನು ಹೇಳ್ತೀರಿ? ಏ ಗೂನರ್ 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 ಇಸ್ ನನ್ನ ನಾಯಿ, ಆಮೇಲೆ ಗಂಡ ಯಾರೋ ನಾಯಿ ಯಾರೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬೇಡಿ. ಗೂನರ್ ಇಸ್ ಅವನೊಂಥರ ಕ್ಯೂಟಿ ಪೈ, ಅವ್ನು ನನ್ನ ಸ್ಟ್ರೆಸ್ ಬಸ್ಟರ್, ಮನೆಗೆ ಬರ್ತಿದ್ದಂಗೆ ಕುಯ್ಯೋ ಕುಯ್ಯೋ ಅಂದ್ಕೊಂಡು ಓಡಾಡಿಕೊಂಡು ಗೂನರ್ ನನ್ನ ಮೊದಲನೇ ಮಗು ಅದು, ಆಯಿತಾ. ಆ್ಯಂಡ್ ಡೇವಿಸ್ ಅಫ್ಕೋರ್ಸ್ ಈಸ್ ಅ ವಂಡರ್ಫುಲ್ ಪರ್ಸನ್ ಟು ಬಿ ವಿತ್, ತುಂಬ ಒಳ್ಳೆ ವ್ಯಕ್ತಿತ್ವ ಅವನು. ಸಿಕ್ಕಿದ್ರೆ ಅಂಥ ಒಬ್ಬ ಪಾರ್ಟ್ನರ್ ಸಿಗಬೇಕು, ಗಂಡ ಅಂತ ಹೇಳಲ್ಲ, ಪಾರ್ಟ್ನರ್. ಸಮಾಜದಲ್ಲಿ ಏನು ಗಂಡ ಅಂತೀರಾ, ಇಟ್ಸ್ ಲೈಕ್ ವೆರಿ ಎನ್ಕರೇಜಿಂಗ್. ಯಾವತ್ತೂ ಯಾವುದಕ್ಕೂ ಸ್ಟಾಪ್ ಹಾಕಿಲ್ಲ, ಹಿಂಗೆ ಇರಬೇಕು ಹಾಗೆ ಇರಬೇಕು, ಕೂತ್ಕೋ ನಿಂತ್ಕೋ ಅಡುಗೆ ಮಾಡು, ಇದು ನಥಿಂಗ್. ವಿ ಆರ್ ಲೈಕ್ ಟೂ ಇಂಡಿಪೆಂಡೆಂಟ್ ಸೋಲ್ಸ್ ಮ್ಯಾರೇಜ್ ಆ ಒಂದು ಇನ್ಸ್ಟಿಟ್ಯೂಷನ್ ಕೆಳಗೆ. ಐ ಥಿಂಕ್ ಈಸ್ ಅ ವಂಡರ್ಫುಲ್ ಪರ್ಸನ್, ಫನ್ ಪರ್ಸನ್, ತುಂಬ ಸೈಲೆಂಟು. ಬಿಗ್ ಬಾಸ್ ಮನೆಯೆಲ್ಲ ತುಂಬ ಸೈಲೆಂಟಾಗಿ ನೋಡಿರ್ತೀರ ಅವನನ್ನು, ಅವನು ಹಾಗೆ ಯಾರು ಇಷ್ಟ ಆದರೆ ವೈಲೆಂಟು, ಇಲ್ಲ ಅಂದರೆ ಸೈಲೆಂಟು. ದಟ್ಸ್ ಅಬೌಟ್ ಡೇವಿಸ್. ತುಂಬ ಜನ ನಿಮಗೆ ವೋಟ್ ಮಾಡಿ ಇಲ್ಲಿವರು ಕರ್ಕೊಬಂದಿದ್ದಾರೆ ನಿಮ್ಮ ಫ್ಯಾನ್ಸ್ಗಳಿಗೆ, ಕರ್ನಾಟಕದ ಸಾಕಷ್ಟು ಜನ, ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಂದ ಕೂಡ ನಿಮ್ಗೆ ವೋಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಏನು ಹೇಳ್ತೀರಿ ರಶ್ಮಿ? ಏ ಥ್ಯಾಂಕ್ಸ್ ರೀ, ನೀವು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ನೀವು ವೋಟ್ ಹಾಕಿರುವಂಥ ಎಲ್ಲ ವೋಟ್ಗಳಿಗೆ, ಎಲ್ಲ ಒಂದು ಕಡೆ ಕಪ್ ಗೆದ್ದಿಲ್ಲ ಅಂತ ಬೇಜಾರು ಇಟ್ಕೋಬೇಡಿ. ಕಪ್ ಅನ್ನೋದಕ್ಕಿಂತ ಕಪ್ಪು ಚುಕ್ಕೆಗಳಿಲ್ಲದೆ ಇರೋವಂಥ ಒಂದು ವ್ಯಕ್ತಿತ್ವನ ನೀವೇನು ಇವತ್ತು ಸ್ಕ್ರೀನ್ ಮೇಲೆ ನೋಡಿದ್ದೀರಾ. ಐ ವುಡ್ ಥ್ಯಾಂಕ್ ಬಿಗ್ ಬಾಸ್ ವೇದಿಕೆ ಆ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಎರಡನೇದಾಗಿ ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಜನಗಳಿಗೆ ಬಿಗ್ ಬಾಸ್ ವೇದಿಕೆ ಮೂಲಕ ನಾನು ಪರಿಚಯ ಆಗಿದ್ದೀನಿ ಅಂತ ಹೊಸ ಫ್ಯಾನ್ಸ್ಗಳು ಅಥವಾ ಹೊಸ ಫಾಲೋವರ್ಸ್ಗಳು ಯಾರೆಲ್ಲ ನನಗೆ ವೋಟ್ ಹಾಕಿದ್ರಿ, ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಿರಲ್ಲ, ನನ್ನ ನಿಮ್ಮ ಮಧ್ಯ ಏನೇನು ನಡೆಯುತ್ತೋ ಅಲ್ಲ ಅಲ್ಲೇ ನಡೀತಾ ಇರುತ್ತೆ. ಮುಂದಿನ ದಿವಸದಲ್ಲಿ ಸಿಗೋಣ, ಮಾತಾಡೋಣ, ಶೋಸ್ಗಳಲ್ಲಿ ಇರೋಣ. ಆ್ಯಂಡ್ ಐ ಆಮ್ ದೇರ್ ಫಾರ್ ಯು. ಯಾವುದೇ ಪಾಯಿಂಟ್ ಇನ್ ಟೈಮ್ ನನಗೇನಾದ್ರು ತಿಳಿಸ್ಬೇಕಂತಂದ್ರೆ ಒಂದು ಮೆಸೇಜ್ ಹಾಕಿ, ನಾನೊಂದು ರಿಪ್ಲೈ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ನಿಮ್ಮ ಕನಸುಗಳು ನನಸಾಗಲಿ, ನೀವು ಕಂಡಂಥ ಎಲ್ಲ ಕನಸುಗಳು ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳೀರಿ. ಸೊ ನನ್ನ ಕಡೆಯಿಂದ ಫಸ್ಟ್ ನ್ಯೂಸ್, ಹಾಗೇನೆ ಕೂರ್ಗ್ ಎವರ್ ಗ್ರೀನ್ ಕೌಂಟಿ ಕಡೆಯಿಂದ ನಿಮಗೆ 15,000 ವರ್ತ್ ವೋಚರ್ ಕೊಡ್ತಾ ಇದ್ದೀನಿ. 2 nights 3 days ಆ ಒಂದು ರೆಸಾರ್ಟ್ನಲ್ಲಿ ನೀವು ಮತ್ತೆ ಡೇವಿಸ್ ಜೊತೆಗೆ ಗುನಿನ ಕೂಡ ಕರ್ಕೊಂಡು ಹೋಗ್ಬೋದು. ಸೊ ಥ್ಯಾಂಕ್ ಯು ಸ್ಟೇ ಆಗಿ. ಎಸ್, ಹಾಗೆ ನಿಮಗೆ ಚಾಕ್ಲೇಟ್ ಜಂಕ್ಷನ್ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನು ಕೂಡ ನೀವು ಸ್ವೀಕರಿಸಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಎಸ್, ಥ್ಯಾಂಕ್ ಯು. ಇದು ಈ ದಿನದ ಕಂಟೆಂಟ್. ಮತ್ತಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಫಸ್ಟ್ ನ್ಯೂಸ್. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ,
ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಪೋರ್ಟಲ್ ಕೂಡ ಇದೆ. ಸದ್ಯದಲ್ಲೇ ಚಾನಲ್ ಕೂಡ ಲಾಂಚ್ ಆಗ್ತಾ ಇದೆ, ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿಮಡ ಸೈನಿಂಗ್ ಆಫ್. ಬಾಯ್ ಬಾಯ್.